ಎಲ್ಲ ಆತ್ಮಜ್ಯೋತಿಗಳಿಗೆ ನನ್ನ ಸಾಷ್ಟಾಂಗ ಪ್ರಣಾಮಗಳು. ಮೈ ಪ್ರಣಾಮ್ಸ್ ಟು ಆಲ್ ಆತ್ಮಜ್ಯೋತಿಸ್ ಡಿವೈನ್ ಲೈಟ್ ಆಫ್ ದಿ ಸೆಲ್ಫ್. ಟುಡೇ ಈಸ್ ದ ಆನಿವರ್ಸರಿ ಆಫ್ ಲೈಟ್ ಆಫ್ ದಿ ಸೆಲ್ಫ್ ಫೌಂಡೇಶನ್. ಈ ದಿನ ಆತ್ಮಜ್ಯೋತಿ ಸತ್ಸಂಗ ಅಥವಾ ಲೈಟ್ ಆಫ್ ದಿ ಸೆಲ್ಫ್ ಫೌಂಡೇಶನ್ ವಾರ್ಷಿಕೋತ್ಸವ. ಈ ಲೈಟ್ ಆಫ್ ದಿ ಸೆಲ್ಫ್ ಫೌಂಡೇಶನ್ ಅಥವಾ ಆತ್ಮಜ್ಯೋತಿ ಸತ್ಸಂಗ ಅಂದ್ರೆ ಏನು ಅಂತ ಚಿಂತನೆ ಮಾಡೋಣ. ವಾಟ್ ಈಸ್ ದಿಸ್ ಲೈಟ್ ಆಫ್ ಸೆಲ್ಫ್ ಫೌಂಡೇಶನ್ ಆರ್ ಆತ್ಮಜ್ಯೋತಿ ಸತ್ಸಂಗ? ಲೆಟ್ ಅಸ್ ಕಾಂಟೆಂಪ್ಲೇಟ್, ಲೆಟ್ ಅಸ್ ಚಾಂಟ್. ಅಂತರ್ಜ್ಯೋತಿ ಬಹಿರ್ಜ್ಯೋತಿ ಪ್ರತ್ಯಕ್ ಜ್ಯೋತಿ ಪರಾತ್ಪರ ಜ್ಯೋತಿರ್ಜ್ಯೋತಿ ಸ್ವಯಂ ಜ್ಯೋತಿ ಆತ್ಮಜ್ಯೋತಿ ಶಿವೋಸ್ಮ್ಯಹಂ. ಅಂತರ್ಜ್ಯೋತಿ ಅಂದರೆ ಒಳಗಿನ ಬೆಳಕು. ಅಂತರ್ಜ್ಯೋತಿ ಅಂದರೆ ಒಳಗಿನ ಬೆಳಕು. ಅಂತರ್ಜ್ಯೋತಿ ಇಸ್ ಇನ್ನರ್ ಲೈಟ್. ಓಕೆ, ಬಹಿರ್ಜ್ಯೋತಿ ಇಸ್ ಹೊರಗಿನ ಬೆಳಕು, ಎಕ್ಸ್ಟರ್ನಲ್ ಲೈಟ್. ಪ್ರತ್ಯಕ್ ಜ್ಯೋತಿ, ಐ ಆಮ್ ದಿ ಲೈಟ್, ನಾನು ಬೆಳಕು. ಪರಾತ್ಪರ, ಎಲ್ಲ ಬೆಳಕಿಗಿಂತ ಮೀರಿದ ಬೆಳಕು. ಐ ಆಮ್ ದ ಲೈಟ್ ಬಿಯಾಂಡ್ ಆಲ್ ಲೈಟ್ಸ್. ಜ್ಯೋತಿರ್ ಜ್ಯೋತಿ ಸ್ವಯಂ ಜ್ಯೋತಿ, ಸ್ವಯಂ ಜ್ಯೋತಿ ನಾನೇ ಬೆಳಕು. ಆತ್ಮಜ್ಯೋತಿ ನಾನು. ಐ ಆಮ್ ದ ಲೈಟ್, ಐ ಆಮ್ ದ ಲೈಟ್ ಆಫ್ ದಿ ಸೆಲ್ಫ್. ಶಿವೋಸ್ಮ್ಯಹಂ, ಐ ಆಮ್ ಶಿವಸ್ವರೂಪ, ಶಿವಸ್ವರೂಪ ನಾನು. ಇದು ಒಂದು ಸಣ್ಣ ಮಂತ್ರ. ಡು ಯು ನೋ ಯುವರ್ ಲೈಟ್? ಕ್ಯಾಂಡ್ ಲೈಟ್, ಟ್ಯೂಬ್ ಲೈಟ್, ಫ್ಲಾಶ್ ಲೈಟ್, ಎನಿ ಲೈಟ್, ಆರ್ ಯು ದ ಲೈಟ್? ನೀವು ಬೆಳಕ? ಅಲ್ಲ ರೀ, ಅವರು ಏನು ಕೆಲಸ ಮಾಡಿದ್ರೆ ಡಿಮ್ ಆಗಿದೆ ಅಂತ ಹೇಳ್ತಾರೆ, ಅಥವಾ ಟ್ಯೂಬ್ ಲೈಟ್ ಅಂತ ಹೇಳ್ತಾರೆ, ಮಂದಗತಿ ಅಂತ ಹೇಳ್ತಾರೆ. ಟ್ಯೂಬ್ ಲೈಟ್ ಅಪ್ಪ ಅವರು ಅಂತ ಹೇಳ್ತಾರೆ, ಮಂದಗತಿ ಅಂತ ಹೇಳ್ತಾರೆ ಅಲ್ವಾ? ಹಾಂ, ಅಲ್ಲ ರೀ, ಲೈಟ್ ಫ್ಲಾಶ್ ಆಗಿಲ್ಲ ಅಂತ ಹೇಳ್ತಾರೆ. ಅಂದರೆ ವಿ ಸೇ ಓ ಐ ಆಮ್ ನಾಟ್ ಏಬಲ್ ಟು ಥಿಂಕ್ ಅಂತ ಹೇಳ್ತಾರೆ, ಅರ್ಥ ಆಗಲಿಲ್ಲ ಅಂತ. ಇವೆಲ್ಲ ಏನು, ಯಾವುದು ವ್ಯವಹಾರಕ್ಕೆ ಸಂಬಂಧಪಟ್ಟು, ದೀಸ್ ಆರ್ ಆಲ್ ಟ್ರಾನ್ಸಾಕ್ಷನ್ ರಿಲೇಟೆಡ್. ಓಕೆ, ಆರ್ ಯು ಅವೇರ್ ದಟ್ ಯು ಆರ್ ದಿ ಲೈಟ್? ನೀವೇ ಬೆಳಕು ಅಂತ ಗೊತ್ತಾ? ಆರ್ ಯು ಅವೇರ್ ದಟ್ ಯು ಆರ್ ದಿ ಲೈಟ್? ಆ್ಯಂಡ್ ಇಫ್ ಯು ಆರ್ ಅವೇರ್ ಯು ಆರ್ ದಿ ಲೈಟ್, ವಾಟ್ ಈಸ್ ದಿಸ್ ಲೈಟ್? ಏನಿದೆ ಬೆಳಕು? ಅದು ಏನದು? ಚೈತನ್ಯ. ಅದು ಏನದು? ನೀವೊಂದು ಕೋಣೆಯಲ್ಲಿದ್ದೀರಾ, ಯಾರ್ ಇನ್ ಎ ಡಾರ್ಕ್ ರೂಮ್, ವೆರಿ ಎಂಟರ್ ಇನ್ ಡಾರ್ಕ್ ರೂಮ್. ಸಂಬಡಿ ಆಸ್ ಯು ಕ್ವಶನ್, ನಿಮ್ಮ ಹತ್ರ ಒಬ್ಬ ಪ್ರಶ್ನೆ ಕೇಳ್ತಾರೆ. ಓಕೆ, ಈಸ್ ದರ್ ಎ ಚೇರ್, ಒಂದು ಕುರ್ಚಿ ಇದೆಯಾ? ನನಗೆ ಗೊತ್ತಿಲ್ಲಪ್ಪ, ಐ ಡೋಂಟ್ ನೋ, ಐ ಕಾಂಟ್ ಸಿ, ನಾನು ಕಾಣಲ್ಲ. ಯಾಕೆ ಕಾಣಲ್ಲ? ವೈ ಐ ಕಾಂಟ್ ಸಿ? ಬೆಳಕಿಲ್ಲ. ಬೆಳಕಿಲ್ಲ, ಅಲ್ಲಿ ಕತ್ತಲೆ ಇದೆ. ಎಂತ ಬೆಳಕಿದೆ? ವಾಟ್ ಈಸ್ ದಿಸ್ ಲೈಟ್? ದಿಸ್ ಲೈಟ್ ಈಸ್ ದ ಟ್ಯೂಬ್ ಲೈಟ್ ಆರ್ ಫ್ಲಾಶ್ ಲೈಟ್ ಆರ್ ವಾಟ್ ಯು ವಾಟ್ ಲೈಟ್, ವಾಟ್ ಕೈಂಡ್ ಆಫ್ ಲೈಟ್? ಇಟ್ಸ್ ಎ ಫಿಸಿಕಲ್ ಲೈಟ್, ಅಂದರೆ ಪ್ರಾಕೃತಿಕ ಬೆಳಕು. ಪ್ರಾಕೃತಿಕ ಬೆಳಕಿಲ್ಲ. ಪ್ರಾಕೃತಿಕ ಬೆಳಕಲ್ಲಿ ಟ್ಯೂಬ್ ಲೈಟ್ ಬಂತು, ಸೂರ್ಯನ ಬೆಳಕು ಬಂತು, ಎಲ್ಲ ಬಂತು. ದೆನ್ ದಿ ಫಿಸಿಕಲ್ ಲೈಟ್ ಇನ್ವಾಲ್ವ್ಸ್ ದ ಟ್ಯೂಬ್ ಲೈಟ್, ಫ್ಲಾಶ್ ಲೈಟ್, ಸನ್ ಲೈಟ್, ಆಲ್ ದಿಸ್ ಥಿಂಗ್ಸ್ ಆರ್ ಫಿಸಿಕಲ್ ಲೈಟ್. ಬಾಹ್ಯ ಬೆಳಕು ಅದು ನಮ್ಮ ಇಂದ್ರಿಯಗಳಿಗೆ ಕಾಣುವಂಥದ್ದು. ಓಕೆ, ದಟ್ ಫಿಸಿಕಲ್ ಲೈಟ್ ಈಸ್ ರಿಕ್ವೈರ್ಡ್ ಫಾರ್ ಸೆನ್ಸ್ ಆರ್ಗನ್ಸ್ ಟು ಆಪರೇಟ್. ನಮ್ಮ ಇಂದ್ರಿಯಗಳಿಗೆ ಕೆಲಸ ಮಾಡಬೇಕಾದ್ರೆ ಆ ಬೆಳಕು ಬೇಕು. ಕುರ್ಚಿ ಇದೆಯಾ? ಗೊತ್ತಿಲ್ಲ. ಟೇಬಲ್ ಇದೆಯಾ? ಗೊತ್ತಿಲ್ಲ. ಇಸ್ ದಟ್ ಟೇಬಲ್? ಐ ಡೋಂಟ್ ನೋ, ಐ ಕೆನಾಟ್ ಸಿ. ಆರ್ ಯು ದೇರ್? ನೀವಿದ್ದೀರೇನಪ್ಪ? ನೇನ್ ಆರ್ ಯು ದೇರ್? ನಾನಿದ್ದೇನೆ. ನೀವಿದ್ದೀರಾ? ಇದ್ದೇನೆ.
ಅಲ್ಲ ಈಗ ಯಾವ ಬೆಳಕು ಬೇಕಾಯ್ತು ನಿಮಗೆ, ನೀವು ಇದೇನಂತ ಹೇಳಕ್ಕೆ? ನಾನು ಇದ್ದೇನೆ ಟು ಸೇ ದಟ್ ಐ ಆಮ್ ದೇರ್. ವಾಟ್ ಲೈಟ್ ಈಸ್ ರಿಕ್ವೈರ್ಡ್ ಫಾರ್ ಯು? ಆತ್ಮದ ಬೆಳಕು, ಜ್ಞಾನದ ಬೆಳಕು. ದಿ ಫಿಸಿಕಲ್ ಲೈಟ್ ಈಸ್ ನಾಟ್ ದೇರ್. ಓಕೆ, ಸೊ ಟು ಸೇ ದಟ್ ಯು ಆರ್ ದೇರ್, ಯು ಡೋಂಟ್ ನೀಡ್ ಎನಿ ಲೈಟ್. ಪ್ರಾಕೃತಿಕ ಬೆಳಕು ಬೇಕಾಗಿಲ್ಲ ಅಲ್ಲಿ, ಯು ಡೋಂಟ್ ನೀಡ್ ಫಿಸಿಕಲ್ ಲೈಟ್. ನಾನು ಇದ್ದೇನೆ ಅಂತ ಅರಿವು ಇದೆ ನಿಮಗೆ. ಯು ಆರ್ ಅವೇರ್ ದಟ್ ಐ ಎಕ್ಸಿಸ್ಟ್. ಇಸ್ ದಟ್ ದೇರ್ ಆರ್ ನಾಟ್? ಐ ಡೋಂಟ್ ನೀಡ್ ಎ ಪ್ರೂಫ್. ಪ್ರೂಫೇ ಬೇಕಾಗಿಲ್ಲ ಅದಕ್ಕೆ. ನಾನು ಇದ್ದೇನೆ ಅಂತ ಅರಿವು ಇದೆಯಾ? ಯು ಡೋಂಟ್ ಹ್ಯಾವ್ ನೀಡ್ ಎ ಪ್ರೂಫ್ ಟು ಸೇ ದಟ್ ಐ ಎಕ್ಸಿಸ್ಟ್. ನಾನು ಇದ್ದೇನೆ ಅರಿವಿಗೆ ಯಾವ ಪ್ರೂಫು ಬೇಕಾಗಿಲ್ಲ. ಕ್ಯಾನ್ ಐ ಕಮ್ ಅಂಡ್ ಪ್ರೂವ್ ದಟ್ ಯು ಡೋಂಟ್ ಎಕ್ಸಿಸ್ಟ್? ನೀವು ಇಲ್ಲ ಅಂತ ಹೇಳೋಕ್ಕಾಗತ್ತಾ? ನಾನು ಪ್ರೂವ್ ಮಾಡ್ತೇನೆ ನಿಮಗೆ, ಐ ಪ್ರೂವ್ ಟು ಯು ದಟ್ ಯು ಡೋಂಟ್ ಎಕ್ಸಿಸ್ಟ್. ಆಗತ್ತಾ? ಯಾಕಂದರೆ ನಿಮಗೆ ಅದು ಯಾರು ಹೇಳಬೇಕಾಗಿಲ್ಲ, ನಿಮ್ಗೆ ಗೊತ್ತು. ಯು ಆರ್ ಅವೇರ್ ದಟ್ ಯು ಎಕ್ಸಿಸ್ಟ್, ರೈಟ್? ಫಾರ್ ದಟ್ ಯು ಡೋಂಟ್ ನೀಡ್ ಎನಿ ಪ್ರೂಫ್. ಸೊ ಈಸ್ ದಿಸ್ ಲೈಟ್? ಇದು ಬೆಳಕಾ? ಅರಿವು ಅಥವಾ ಅವೇರ್ನೆಸ್ ಇದು ಬೆಳಕು. ಆ ಬೆಳಕು ಇದೆಯಲ್ಲ, ಅದು ಎಲ್ಲಿಂದ ಬಂತು? ವೇರ್ ಡಿಡ್ ಇಟ್ ಕಮ್ ಫ್ರಮ್? Where did it come from, awareness of light? ಜ್ಞಾನದ ಬೆಳಕು. ಅದು ಎಲ್ಲಿಂದ ಬಂತು? ಆತ್ಮದ ಬೆಳಕು. ಆತ್ಮದ ಬೆಳಕು. ಅದು ಆತ್ಮದ ಬೆಳಕು. ವೇರ್ ಡಿಡ್ ಇಟ್ ಕಮ್ ಫ್ರಮ್? ಎಲ್ಲಿಂದ ಬಂತದು? ನಮ್ಮ ದೇಹದಿಂದ. ಆತ್ಮ ಬೆಳಕು. ಇಟ್ ಕೇಮ್ ಫ್ರಮ್ ಯು. ನನ್ನಿಂದ ಬಂತು ಬೆಳಕು ಅದು. ಇಟ್ ಈಸ್ ಮೈ ಲೈಟ್. ಓಕೆ, ಇಟ್ ಈಸ್ ಮೈ ಲೈಟ್. ದಟ್ ಈಸ್ ಕಾಲ್ಡ್ ಆತ್ಮಜ್ಯೋತಿ, ದ ಲೈಟ್ ಆಫ್ ದಿ ಸೆಲ್ಫ್. ಓಕೆ, ಅದಕ್ಕೆ ದರ್ಸ್ ನೋ ಮ್ಯಾಚ್ ಬಾಕ್ಸ್ ಇಸ್ ರಿಕ್ವೈರ್ಡ್. ಮ್ಯಾಚ್ ಬಾಕ್ಸ್ ಬೇಡ. ದರ್ಸ್ ನೋ ಎಲೆಕ್ಟ್ರಿಸಿಟಿ ರಿಕ್ವೈರ್ಡ್. ದರ್ಸ್ ನೋ ಸನ್ಲೈಟ್ ರಿಕ್ವೈರ್ಡ್. ಆತ್ಮನ ಬೆಳಕು, ದ ಲೈಟ್ ಆಫ್ ದಿ ಸೆಲ್ಫ್ ಈಸ್ ಕಾಲ್ಡ್ ಅವೇರ್ನೆಸ್, ರೈಟ್? ಆ್ಯಂಡ್ ಹೂ ಈಸ್ ದಟ್ ಲೈಟ್? ಡಿಡ್ ಯು ಗೆಟ್ ಇಟ್ ಫ್ರಮ್ ಸಮ್ವೇರ್? ಡಿಡ್ ಯು ಗೆಟ್ ದಟ್ ಲೈಟ್ ಫ್ರಮ್ ಗಾಡ್? ಇಟ್ ಈಸ್ ಯುವರ್ ಲೈಟ್. ಇಟ್ ಇಸ್ ಲೈಟ್ ಆಫ್ ದಿ ಸೆಲ್ಫ್. ಓಕೆ, ದರ್ ಇಸ್ ನೋ ಒನ್ ಮೋರ್ ಲೈಟ್ ಕಾಲ್ಡ್ ಗಾಡ್. ದೆನ್ ದೇರ್ ವಿಲ್ ಬಿ ಟೂ ಲೈಟ್ಸ್. ದರ್ ಇಸ್ ಓನ್ಲಿ ಒನ್ ಅವೇರ್ನೆಸ್. ಒಂದೇ ಅರಿವಿರೋದು, ಎರಡಿಲ್ಲ. ಓ, ಭಗವಂತನ ಅರಿವು ಬೇರೆ, ನನ್ನ ಅರಿವು ಬೇರೆ, ಹಾಗಾಗಲ್ಲ. ಯಾಕಂದ್ರೆ ಅವಾಗ ಅರಿವು ಎರಡಾಯಿತು. ಅರಿವಿರೋದು ಒಂದೇ ಒಂದು. ದರ್ ಇಸ್ ಓನ್ಲಿ ಒನ್ ಅವೇರ್ನೆಸ್, ಆ್ಯಂಡ್ ದಟ್ ಅವೇರ್ನೆಸ್ ಇಸ್ ಕಾಲ್ಡ್ ಲೈಟ್ ಆಫ್ ದಿ ಸೆಲ್ಫ್, ರೈಟ್? ಅದಕ್ಕೆ ಆತ್ಮಜ್ಯೋತಿ ಸತ್ಸಂಗ ಅಂತ ಹೆಸರು ಕೊಟ್ಟಿದ್ದಾರೆ. ಹಾ, ಇದು ಏನು ಆತ್ಮಜ್ಯೋತಿ ಸತ್ಸಂಗ ಅಥವಾ ಲೈಟ್ ಆಫ್ ಸೆಲ್ಫ್? ಅದು ಹೈಯೆಸ್ಟ್ ಸ್ಪಿರಿಚುವಲ್ ಟೀಚಿಂಗ್. ಅದರಲ್ಲಿ ಬೇರೆ ಏನಿಲ್ಲ, ಅದಕ್ಕಿಂತ ಮುಂದೆ ಯಾವುದೂ ಇಲ್ಲ. ಆತ್ಮದ ಬೆಳಕು. ನೀವು ಇಸ್ಲಾಂ ತಗೊಳ್ಳಿ, ಕ್ರಿಶ್ಚಿಯಾನಿಟಿ ತಗೊಳ್ಳಿ, ಹಿಂದೂಯಿಸಂ ತಗೊಳ್ಳಿ, ಆತ್ಮದ ಬೆಳಕು ಅನ್ನೋದು ದಿ ಫೈನಲ್ ಟೀಚಿಂಗ್. ಆಯಿತಾ? ಅದು ಇಸ್ಲಾಮಲ್ಲಿ ನೂರ್ ಅಂತ ಹೇಳ್ತಾರೆ, ಬೆಳಕು ಅಂತ ಹೇಳ್ತಾರೆ, ನೂರ್ ಅಂತ. ಆಯ್ತಾ? ಆ ಬೆಳಕು ಭಗವಂತನ ಬೆಳಕು ಅಥವಾ ಅರಿವು. ಆಧ್ಯಾತ್ಮ ವಿದ್ಯೆಯಲ್ಲಿ ಆಧ್ಯಾತ್ಮದಂದ್ರೆ ಇದೇ ಫೈನಲ್ ಅಂಡರ್ಸ್ಟ್ಯಾಂಡಿಂಗ್. ಅದನ್ನು ಈ ಲೈಟ್ ಆಫ್ ಸೆಲ್ಫ್ ಫೌಂಡೇಶನ್ ಅಂತ ಮಾಡಿದ್ವಿ. ಯಾಕಂದ್ರೆ ಆತ್ಮದ ಬೆಳಕಿನ ಬಗ್ಗೆ ಅರಿವು ಕೊಡಲಿ ಅಂತ. ಅಲ್ಲ ರೀ, ಆತ್ಮವೇ ಬೆಳಕು, ಅದಕ್ಕೆ ಮತ್ತೆ ಅರಿವು ಕೊಡೋದೆ ಅಂತ. ಟು ಗಿವ್ ದಿ ಅವೇರ್ನೆಸ್ ಆಫ್ ದಿ ಲೈಟ್ ಆಫ್ ದಿ ಸೆಲ್ಫ್, ದಿಸ್ ಫೌಂಡೇಶನ್ ವಾಸ್ ಫಾರ್ಮ್. ಟು ಗಿವ್ ದಿ ಅವೇರ್ನೆಸ್ ಆಫ್ ಲೈಟ್ ಆಫ್ ಸೆಲ್ಫ್ ಇಸ್ ದ ಹೈಯೆಸ್ಟ್ ಟೀಚಿಂಗ್ ಇನ್ ಎನಿ ರಿಲಿಜನ್. ಓಕೆ, ಇನ್ ದಿ ಬಿಗಿನಿಂಗ್ ದೇರ್ ವಾಸ್ ವರ್ಡ್ ಆ್ಯಂಡ್ ದೇರ್ ವಾಸ್ ಅ ಲೈಟ್. ದ ಲೈಟ್ ಈಸ್ ಅವೇರ್ನೆಸ್ ಫ್ರಮ್ ಗಾಡ್. ದೇರ್ ಆರ್ ನೋ ಟೂ ಲೈಟ್ಸ್, ದ ಲೈಟ್ ಫ್ರಮ್ ಗಾಡ್ ಆ್ಯಂಡ್ ಯುವರ್ ಲೈಟ್. ಇಟ್ಸ್ ಓನ್ಲಿ ಒನ್ ಲೈಟ್. ದೇರ್ ಲೈಟ್ ಈಸ್ ಅವೇರ್ನೆಸ್. ಆ್ಯಂಡ್ ಹೂಸ್ ಲೈಟ್ ಈಸ್ ದಟ್? ಇಟ್ ಈಸ್ ಲೈಟ್ ಆಫ್ ದಿ ಸೆಲ್ಫ್, ಆತ್ಮದ ಬೆಳಕು. ಟು ಬ್ರಿಂಗ್ ಅವೇರ್ನೆಸ್ ಅಬೌಟ್ ದಿ ಲೈಟ್ ಆಫ್ ದಿ ಸೆಲ್ಫ್, ವಿಚ್ ಇಟ್ ಸೆಲ್ಫ್ ಇಸ್ ಅವೇರ್ನೆಸ್, ದಿಸ್ ಲೈಟ್ ಆಫ್ ಸೆಲ್ಫ್ ಫೌಂಡೇಶನ್ ಫಾರ್ಮ್. ಹೌ ಕ್ಯಾನ್ ಬ್ರಿಂಗ್ ಅವೇರ್ನೆಸ್ ಟು ದಿ ಲೈಟ್ ಆಫ್ ಅವೇರ್ನೆಸ್ ಆಫ್ ಲೈಟ್ ಆಫ್ ಸೆಲ್ಫ್? ಅವೇರ್ನೆಸ್ ಇಟ್ ಸೆಲ್ಫ್ ಇಸ್ ಲೈಟ್, ರೈಟ್? ದೆನ್ ವೈ ಅನದರ್ ಅವೇರ್ನೆಸ್ ಇಸ್ ರಿಕ್ವೈರ್ಡ್? ಬೇರೆ ಏನು ಅವೇರ್ನೆಸ್ ಬೇಕು ಅಂತ ಪ್ರಶ್ನೆ. ಓಕೆ, ರೈಟ್? ಅರಿವೇ ಬೆಳಕಾದಾಗ ಮತ್ತೊಂದು ಯಾಕೆ ಬೇಕು ಅಂತ ಪ್ರಶ್ನೆ. ಈ ಸತ್ಸಂಗ ಹೇಗೆ ಮಾಡ್ತದೆ ಅಂತ ಪ್ರಶ್ನೆ. ವೆನ್ ಅವೇರ್ನೆಸ್ ಇಟ್ಸ್ ಇಸ್ ಲೈಟ್, ವೈ ಡು ಯು ವಾಂಟ್ ಟೀಚಿಂಗ್ ಅಲ್ವಾ? ಯಾಕೆ ಬೇಕು?
ಓಕೆ ಕಮ್ ಬ್ಯಾಕ್ ಟು ದ ರೂಮ್ ಅಗೈನ್ ಯು ಆರ್ ಇನ್ ದ ಡಾರ್ಕ್ ರೂಮ್ ಕತ್ತಲೆ ಕೋಣೆಯಲ್ಲಿ ಇದ್ದೀರಾ ಆರ್ ಯು ದೇರ್ ಇದ್ದೀರಾ ಅಂತ ಕೇಳ್ತೇನೆ ನಾನು ಉತ್ತರ ಏನು ನಿಮ್ದು ಹಾ ಐ ಆಮ್ ದೇರ್ ಯು ಸೇ ರೈಟ್ ಈಗ ನಾನು ಪ್ರಶ್ನೆ ಕೇಳ್ತೀನಿ ನೀವು ಇದ್ದೀರಾ ನಿಮ್ಗೆ ಹೇಗೆ ಗೊತ್ತು ಅಂತ ಕೇಳ್ತಾನೆ ಹೌ ಡು ಯು ನೋ ಯು ಆರ್ ದೇರ್ ಅಂತ ಐ ವಿಲ್ ಆಸ್ಕ್ ಯು ಕ್ವಶನ್ ಹೌ ಡು ಯು ನೋ ಯು ಆರ್ ದೇರ್ ನೀವು ಹೇಗಿದ್ದೀರಿ ಇದ್ದೀರ ಅಂತ ಹೇಗೆ ಗೊತ್ತು ನಿಮಗೆ ಹೇಳಿ ನೋಡೋಣ ಆತ್ಮದ ಬೆಳಕು ಅರಿವು ನಾನು ಇದ್ದೇನೆ ಅಂತ ನೀವು ಹೇಗೆ ಹೇಳ್ತೀರಾ ಸೊ ನಾನು ಇದ್ದೇನೆ ಅಂತ ನೀವು ಹೇಗೆ ಹೇಳ್ತೀರಾ ವೈ ಡು ಯು ಸೇ ದಟ್ ಐ ಆಮ್ ದೇರ್ ವಿದೌಟ್ ಬಿಕಾಸ್ ಯು ನೋ ಯು ಆರ್ ದೇರ್ ಟೆಲ್ ಮಿ ವೈ ವೈ ಯು ಸೇ ಯು ಆರ್ ದೇರ್ ನಾನು ಇದ್ದೆ ಅಂತ ಯಾಕೆ ಹೇಳ್ತೀರಾ ಆ ಈ ದೇಹ ಇರುವುದರಿಂದ ಬಿಕಾಸ್ ದಿಸ್ ಬಾಡಿ ಈಸ್ ದೇರ್ ಐ ಆಮ್ ದೇರ್ ಯು ಆರ್ ಟ್ರಾಪ್ ಅಲ್ಲೇ ಸಿಗಾಬಿಟ್ರಿ ದೇಹ ಇರೋದಕ್ಕೆ ನಾನಿದ್ದೆ ಅಂತ ಹೇಳ್ತಿದ್ದ ಯು ಟೆಲ್ ದಟ್ ಐ ಆಮ್ ದೇರ್ ಬಿಕಾಸ್ ಬಾಡಿ ಈಸ್ ದೇರ್ ವಿಚ್ ಇಸ್ ಅ ರಾಂಗ್ ಬಿಕಾಸ್ ಯು ಆರ್ ದೇರ್ ಬಾಡಿ ಈಸ್ ದೇರ್ ನೀವಿದ್ದದಕ್ಕೆ ಶರೀರ ಇದೆ ಬಟ್ ನೀನು ಹೇಳೋದು ಉಲ್ಟ ಶರೀರ ಇದ್ದದಕ್ಕೆ ನಾನಿದ್ದೇನೆ ಅಂತ ಹೇಳ್ತೀನಿ ಅದು ಉಲ್ಟ ಅದು ಅರ್ಥ ಆಯ್ತಾ ನಿಮ್ ಲೆಕ್ಕ ಏನು ಶರೀರ ಇದ್ದದಕ್ಕೆ ನಾನಿದ್ದೇನೆ ಐ ಆಮ್ ದೇರ್ ಬಿಕಾಸ್ ದ ಬಾಡಿ ಈಸ್ ದೇರ್ ಸೊ ಅವರ್ ಲಾಜಿಕ್ ಈಸ್ ಬೇಸ್ಡ್ ಆನ್ ದ ಬಾಡಿ ಲಾಜಿಕ್ ದೇಹ ಇದ್ದದಕ್ಕೆ ನಾನಿದ್ದೇನೆ ಹೋಗಿ ದೇಹ ಇದ್ದೀನಿ ಇಲ್ವಾ ಇಫ್ ಯು ಆರ್ ನಾಟ್ ದೇರ್ ಯಾರು ನಾಟ್ ದೇರ್ ಆರ್ ಯು ದೇರ್ ಆರ್ ನಾಟ್ ಇಫ್ ಯುವರ್ ಬಾಡಿ ಇಸ್ ನಾಟ್ ದೇರ್ ಸೆಲ್ಫ್ ಎಲ್ವೇಸ್ ಎಕ್ಸಿಸ್ಟ್ ಆಫ್ಟರ್ ಅಟೆಂಡಿಂಗ್ ಸೋ ಮೆನಿ ಕ್ಲಾಸಸ್ ಸೊ ಆರ್ ಯು ದೇರ್ ಇಫ್ ದೇರ್ ಇಸ್ ನೋ ಬಾಡಿ ಧೈರ್ಯ ಹೇಳ್ರಿಪ್ಪ ಕಾನ್ಫಿಡೆಂಟ್ ಆಗಿ ಗಿವ್ ಎ ಪ್ರೂಫ್ ಇಫ್ ಬಾಡಿ ಇಸ್ ನಾಟ್ ದೇರ್ ಐ ಆಮ್ ದೇರ್ ಆರ್ ಯು ಶೂರ್ ಎಸ್ ಓಕೆ ಓನ್ಲಿ ಟೂ ವಾಯ್ಸಸ್ ಸೊ ಅದರ್ ಪೀಪಲ್ ಆರ್ ಸೈಲೆಂಟ್ ದೇ ಡೋಂಟ್ ನೋ ಇಫ್ ಬಾಡಿ ಇಸ್ ನಾಟ್ ದೇರ್ ಯು ಆರ್ ದೇರ್ ಇಸ್ ಇಟ್ ಟ್ರೂ ಆರ್ ಫಾಲ್ಸ್ ಹೌ ಡು ಯು ನೋ ಇಟ್ಸ್ ಟ್ರೂ ಹೇಗೆ ಗೊತ್ತು ನಿಮಗೆ ದೇಹ ಇಲ್ದಿದ್ರೆ ನಾನು ಇದ್ದೇನೆ ಅಂತ ನಿಮ್ಗೆ ಹೇಗೆ ಗೊತ್ತು ದೇಹ ಪ್ರತಿಕ್ರಿಯೆ ಕೊಡ್ಬೇಕಾದ್ರೆ ನಾನು ಇರ್ಬೇಕು ನಾನು ಇಲ್ಲ ಅಂದ್ರೆ ದೇಹ ಬರೀ ದೇಹ ಇಲ್ಲ ದೇಹ ಇವ್ರು ಏನ್ ಹೇಳ್ತಾರೆ ಜೀವ ಇದ್ರೆ ಜೀವ ಇಲ್ಲ ಜೀವ ಅವಶ್ಯಕತೆ ಜೀವ ಇದ್ರೆ ದೇಹ ಇರುತ್ತೆ ಆಗ ನಾನಿದ್ದೀನಿ ಅಂತ ಹೇಳ್ಕೋಬಹುದು ಅಲ್ಲಪ್ಪ ಶರೀರ ಇಲ್ಲ ದೇರ್ ಇಸ್ ನೋ ಬಾಡಿ ಆರ್ ಯು ದೇರ್ ಆರ್ ನಾಟ್ ದೇರ್ ಕನಸಲ್ಲಿ ನಾವು ಇರಲ್ಲ ನೀವು ಗಾಡಿದ್ರೆಲ್ಲ ನಾವು ದೇಹ ಇರಲ್ಲ ನಾವು ಇರ್ತೀವಿ ಸೇ ನೀವು ಶರೀರ ಇಲ್ದಿದ್ರೆ ನೀವು ಇದ್ರೋ ಇಲ್ಲೋ ಶರೀರ ಇಲ್ಲ ನೀವು ಇದ್ರೋ ಇಲ್ಲೋ ದೇರ್ ಇಸ್ ನೋ ಬಾಡಿ ಆರ್ ಯು ಆರ್ ದೇರ್ ಆರ್ ನಾಟ್ ಸೊ ದಿಸ್ ಈಸ್ ಕಾಲ್ಡ್ ದೇಹಾತ್ಮ ಬುದ್ಧಿ we have a confusion that I am the body no but what she is saying is to know she says to say that I exist I need the body I don't say that you are I am not asking you to say I am asking are you existing or not I am not asking you to saying I can say that when body is there my question is do you exist or not I didn't say I can say when the body is there no you are saying after the body I am not asking for expression I am asking do you exist or not Today, now, this moment I exist. If the body is not there, do you exist or not? How can I say without the body? Jeeva, is there body in the day? It is not. Jeeva, is there body in the day? Alle, samasya varadha, helte nanna. There is the problem. Okay? Idi adhyatma, adhi ee samasya mele adhyatma. Idhe sam adhyatma. Adhyatma ke nao. ಅಯ್ಯೋ ರಾಮ ಆಧ್ಯಾತ್ಮಕ್ಕೆ ಕೈ ಇಟ್ಕೋಬೇಕಂದ್ರೆ ನಾವು ಇಲ್ಲಿ ಬೆಂಗಳೂರಿನಲ್ಲಿ ಬರ್ತಾ ಇದ್ದೇವೆ ವೈಷ್ಣವ ದೊಡ್ಡದಲ್ಲ ಆಧ್ಯಾತ್ಮ ದೊಡ್ಡದಲ್ಲ ಅದು ಸುಲಭ ಮತ್ತು ಸರಳ ತಿಳ್ಕೊಳ್ಳೋ ತನಕ ಹಾ ತಿಳ್ಕೋಬೇಕಲ್ಲ
ತಿಳ್ಕೊಬೇಕಲ್ಲ. ಓಕೆ, ಸೊ ದಿ ಕ್ವಶನ್ ಈಸ್ ಡು ಯು ಎಕ್ಸಿಸ್ಟ್ ವಿದೌಟ್ ದಿ ಬಾಡಿ ಆರ್ ಯು ಆರ್ ದಿ ಬಾಡಿ? ನಿಮ್ಗೆ ಶರೀರ ಇಲ್ಲದಿದ್ರೆ ನೀವು ಇರ್ತೀರೋ ಅಥವಾ ನೀವೇ ಶರೀರ ಅಂತ ಪ್ರಶ್ನೆ. ಅನ್ಚೇಂಜಿಂಗ್ ಐ ಎಕ್ಸಿಸ್ಟ್ ಅಂತ ನಿಮ್ಮ ಒಪಿನಿಯನ್ ಅಲ್ವಾ? ಸೊ ಅದಕ್ಕೆ ದೇರ್ ಇಸ್ ಅ ಸ್ಟೋರಿ, ಒಂದು ಕತೆ ಇದೆ ಒಂದು ಪುರಾಣದಲ್ಲಿ. ಅದೆಲ್ಲ ಯಾಕೆ ನಮಗೆಲ್ಲ ಗೊತ್ತು ಅವರಿಗೆ ಮುಂದೆ ಮುಂದೆ ಎಷ್ಟು ಜನ ಎಷ್ಟು ಟ್ಯೂಬ್ಲೈಟ್ಗಳು ಬರ್ತಾರೆ ಅಂತ, ಅದಕ್ಕೆ ಕತೆಗಳ ರೂಪದಲ್ಲಿ ಹೇಳ್ಬಿಟ್ಟಿದ್ದಾರೆ. ಸೊ ದೇ ಹ್ಯಾವ್ ಟೋಲ್ಡ್ ಇನ್ ಫಾರ್ಮ್ ಆಫ್ ಎ ಸ್ಟೋರಿ ಫಾರ್ ಎ ಫ್ಯೂಚರ್ ಜನರೇಷನ್. ದ ಟೂ ಬೀಯಿಂಗ್ಸ್ ಗೋ ಟು ಬೃಹಸ್ಪತಿ ಆಚಾರ್ಯ, ಇಬ್ಬರು ಬೃಹಸ್ಪತಿ ಆಚಾರ್ಯ ಹತ್ರ ಹೋಗ್ತಾರೆ. ಓಕೆ, ದೇವೇಂದ್ರ ಮತ್ತು ಅಸುರೇಂದ್ರ, ಕಿಂಗ್ ಆಫ್ ಗಾಡ್ಸ್ ಆ್ಯಂಡ್ ಕಿಂಗ್ ಆಫ್ ಡೆಮನ್ಸ್ ರಾಕ್ಷಸಸ್. ದೇವೇಂದ್ರ ಅಸುರೇಂದ್ರ, ಕಿಂಗ್ ಆಫ್ ಗಾಡ್ಸ್ ದೇವತೆಗಳ ಒಡೆಯ ಮತ್ತು ಅಸುರರ ಒಡೆಯ. ದೇ ಗೋ ಟು ಬೃಹಸ್ಪತಿ ಆಚಾರ್ಯ ಆ್ಯಂಡ್ ಸೇ, ಗುರುಜಿ ಪ್ಲೀಸ್ ಟೆಲ್ ಮೀ ಆತ್ಮಜ್ಞಾನ, ಆತ್ಮಜ್ಞಾನ ಹೇಳ್ಕೊಡಿ ಅಂತ. ಓಕೆ, ದ ಗುರುಜಿ ಆಸ್ಕ್ ವೈ, ವೈ ಡು ಯು ನೀಡ್ ಆತ್ಮಜ್ಞಾನ? ಸೊ ನಾವು ಐ ಆಸ್ ದಿ ಕ್ವಶನ್, ವೈ ಡು ಯು ನೀಡ್ ಆತ್ಮಜ್ಞಾನ ಅಂತ ನಿಮ್ಗೆ ಕೇಳ್ತೇನೆ, ಹೇಳಿ ನಿಮ್ಗೆ ಯಾಕೆ ಆತ್ಮಜ್ಞಾನ ಬೇಕು? ಅಂದ್ ಯಾಕೆ ಅಂತ, ವೈ ಆತ್ಮಜ್ಞಾನ ವೈ ಇಟ್ ಈಸ್ ರಿಕ್ವೈರ್ಡ್? ಓಕೆ, ಆತ್ಮಜ್ಞಾನ ಯಾಕೆ ಬೇಕು ಅಂತ ಬೃಹಸ್ಪತಿ ಜನ ಕೇಳ್ತಾರೆ. ನಮ್ಗೆ ಗೊತ್ತಿದ್ಯಾ ಗೊತ್ತಿಲ್ಲ? ಓಕೆ, ಅದಕ್ಕೆ ಅಲನ್ ವ್ಯಾಟ್ಸ್ ಅಂತ ಒಬ್ಬ ಫಿಲಾಸಫರ್ ಇದ್ದಾರೆ, ಅಲನ್ ವ್ಯಾಟ್ಸ್ ಇನ್ ವೆಸ್ಟ್ ಇನ್ ಯುರೋ ಇನ್ ಅಮೇರಿಕಾ, ಇಟ್ಸ್ ಅ ಫಿಲಾಸಫರ್ ಅಲನ್ ವ್ಯಾಟ್ಸ್. ಓಕೆ, ಅಲನ್ ವ್ಯಾಟ್ಸ್ ಏನು ಹೇಳಿದ್ರು, ವಾಟ್ ಹಿ ಟೋಲ್ಡ್, ಜೀಸಸ್ ಕ್ರೈಸ್ಟ್ ಜೀಸಸ್ ಕ್ರೈಸ್ಟ್ ಯೇಸುಕ್ರಿಸ್ತ ಅವನಿಗೆ ಆತ್ಮಜ್ಞಾನ ಬಂತು. ಯೇಸುಕ್ರಿಸ್ತ ಅವನಿಗೆ ಆತ್ಮಜ್ಞಾನ ಬಂತು, ಹಿ ಗಾಟ್ ಸೆಲ್ಫ್ ರಿಯಲೈಸೇಷನ್. ಅವನು ಹೋಗಿ ಹೇಳ್ದ, ಐ ಆ್ಯಂಡ್ ಮೈ ಫಾದರ್ ಆರ್ ಒನ್, ನಾನು ಮತ್ತು ನಮ್ಮಪ್ಪ ಅಂದರೆ ಭಗವಂತ ಎರಡು ಒಂದೇ ಅಂತ. ನಾನು ಶಿವ ಶಿವ ಶಿವಂ ಅಂತ ಹೇಳ್ತಾನಲ್ಲ, ಅದೇ ನಾನು ಮತ್ತು ಭಗವಂತ ಒಂದೇ ಅಂತ. ಎಲ್ಲಿ ಹೇಳಿದ? ಇಸ್ರೇಲಲ್ಲಿ, ಇದರಲ್ಲಿ, ಇಲ್ಲಿ ಜೆರುಸಲಮಲ್ಲಿ. ಏನು ಹೇಳ್ದ? ನಾನು ಭಗವಂತ ಅಂತ ಹೇಳ್ದ, ಸಿಂಪಲ್. ಆಯಿತಾ, ನಾನು ಭಗವಂತ ಅಂತ ಅವ್ರು ಜನರಿಗೆ ತಲೆ ಕೆಟ್ಟೋಗ್ಬಿಡ್ತೀವಿ, ಏನೇನು ಭಗವಂತ ಅಂತ ಹೇಳ್ಕೊಂತೀರ ಅಂತ. ಹಾಂ, ದಿಸ್ ಫೆಲೋ ಇಸ್ ಸೇಯಿಂಗ್ ಯು ಆರ್ ಹೀ ಇಸ್ ಗಾಡ್ ಅಂತ ಹೇಳ್ಕೊಂಡು ತಿರುಗಾಡ್ತಾ ಇದ್ದಾರೆ ಅಂತ. ದಿಸ್ ಫೆಲೋ ಇಸ್ ಸೇಯಿಂಗ್ ಹೀ ಇಸ್ ಗಾಡ್, ದೇ ಗಾಟ್ ಮ್ಯಾಡ್ ಆ್ಯಂಡ್ ದೇ ಕ್ರೂಸಿಫೈಡ್ ಹಿಮ್ ನೈಸ್ಲಿ. ಏನ ಮಾಡಿದ್ರು? ಹಿಡ್ಕೊಂಡು ಶಿಲೆಗೆ ಆಗ್ಬಿಟ್ರು. ಏನು ದೇವ್ರ ನೀ ಅಂತ ಹೇಳ್ಕೊಳ್ತೀಯಾ ಅಂತ. ಹ್ಞೂ, ಆಗ ಅಲನ್ ಮ್ಯಾಟ್ ಏನು ಹೇಳ್ತಾನೆ, ಇದೇ ಮಾತು ಇಂಡಿಯಾದಲ್ಲಿ ಹೇಳಿದ್ದರೆ, ಇಫ್ ದಿ ಸೇಮ್ ವರ್ಡ್ಸ್ ಆರ್ ಟೋಲ್ಡ್ ಇನ್ ಇಂಡಿಯಾ. ಓಕೆ, ಏನು ನೀವು ಹೋಗಿ ಹೇಳ್ತೀರ ನಾನು ಭಗವಂತ ಅಂತ ಹೇಳ್ತೀರ, ಅಲನ್ ಮ್ಯಾಟ್ ಏನು ಹೇಳ್ತಾನೆ, ಇಫ್ ಯು ಟೆಲ್ ದಿ ಸೇಮ್ ವರ್ಡ್ಸ್ ಇನ್ ಇಂಡಿಯಾ, ವಾಟ್ ವಾಟ್ ಯು ವಾಟ್ ಪೀಪಲ್ ಸೇ? ಇಲ್ಲಿ ನೀವು ಇದೇ ಮಾತನ್ನು ಇಂಡಿಯಾದಲ್ಲಿ ಹೇಳಿದ್ರೆ ಏನಾಗುತ್ತೆ ಅಂತ ಅವನು ಅಲನ್ ಮಾಟ್ ಹೇಳ್ತಾನೆ. ಯಾರು ಅವರ ಥಿಂಕಿಂಗು, ಅವರ ಜ್ಞಾನ. ಯಾರು ಅಲನ್ ಮಾಟ್ ಇಂಡಿಯಾಗೆ ಬಂದು ಇಂಡಿಯಾದಲ್ಲಿ ಕಲ್ತು ಹೋಗಿದ್ದಾನೆ, ಅವ್ರು ಇಂಡಿಯಾದಲ್ಲಿ ಇಂಡಿಯಾದ ವೇದಾಂತ ಅವ್ರು ಕಲ್ತು ಅವನು ಹೋಗಿದ್ದಾನೆ. ಹಿ ಹಸ್ ಲರ್ನ್ಡ್ ಸ್ಟಡೀಡ್ ಅಬೌಟ್ ಇಂಡಿಯನ್ ಸಿಸ್ಟಮ್ ಆ್ಯಂಡ್ ಹೀ ಇಂಡಿಯನ್ ಫಿಲಾಸಫಿ. ಹಿ ಸೇಸ್ ಇಫ್ ದಿ ಸೇಮ್ ವರ್ಡ್ಸ್ ಆರ್ ಟೋಲ್ಡ್ ಇನ್ ಇಂಡಿಯಾ ಅಟ್ ದ್ಯಾಟ್ ಟೈಮ್, ವಾಟ್ ವಿಲ್ ಪೀಪಲ್ ಟೆಲ್ ಅಂತ ನಿಮ್ಗೇನು ನಿಮ್ಮ ಅಭಿಪ್ರಾಯ ಏನು? ಫಸ್ಟ್ ಇನ್ ಇಂಡಿಯನ್ ಸೊಸೈಟಿ ಅಟ್ ದಟ್ ಟೈಮ್, ಓಕೆ, ಇಂಡಿಯನ್ ಸೊಸೈಟಿ ಅಟ್ ದಟ್ ಟೈಮ್ ದೇ ವುಡ್ ಹ್ಯಾವ್ ಲಾಫ್ಡ್. ಯು ಟುಕ್ ಸೋ ಮಚ್ ಆಫ್ ಟೈಮ್ ಟು ಲರ್ನ್ ಅಬೌಟ್ ಇಟ್, ನಿಮ್ಗೆ ಅಷ್ಟು ಅಷ್ಟು ಕಾಲದೇ ಹೊರಟು ಅಂತ. ಯು ಜಸ್ಟ್ ನೋ ವೋಕಪ್ಪ, ಈಗ ಎಚ್ಚರ ಆಯ್ತಾ ನಿಮಗೆ? ಹಾ, ಇಷ್ಟು ಟೈಮ್ ತಗೊಳ್ತಾ 30-40 ವರ್ಷ ಅಂದ್ರೆ ನಿಮ್ಗೆ ಗೊತ್ತಾಯ್ತಾ ಇದು ಯಾವಾಗಲೂ ಗೊತ್ತಾಗ ಇದು ಪ್ರೈಮರಿ ಸ್ಕೂಲ್ ಎಜುಕೇಷನ್ ಅಂತ. ಏನು ಆಯ್ತಾ, ನಾನು ಭಗವಂತ ಅನ್ನೋದು ನಿಮ್ಗೆ ಅರ್ಥ ಆಗ್ಬೇಕಾದ್ರೆ ಇಷ್ಟು ಟೈಮ್ ತಗೊಳ್ತಾ ಅಂತ ನಗಲು ಶುರು ಮಾಡಿದ್ರು ಅಂತಾರು ಯಾವಾಗ ಆಗಿನ ಕಾಲದಲ್ಲಿ. ನಾನು ಭಗವಂತ ಅನ್ನೋ ಸಾಮಾನ್ಯ ಜ್ಞಾನ,
not specialized knowledge. I am God, you are God, everything is God, is a common knowledge in India at some point of time. ಅದು ಯಾವಾಗ ಹೇಳ್ಕೊಡ್ತಿದ್ರೆ ಮಕ್ಕಳಿಗೆ ತೊಟ್ಟಿದಾಗ ಹಾಕ್ತಾ ಹೇಳ್ಕೊಡ್ತಿದ್ರು. ಜೋ 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 ಅಂತ ಹೇಳ್ತಿಲ್ಲ, ಈಗ ಸಿನಿಮಾ ಹೇಳ್ತಿಲ್ಲ, ಆಗಿನ ಕಾಲದಲ್ಲಿ ಆತ್ಮಜ್ಞಾನ ಹೇಳ್ಕೊಡ್ತಿದ್ರು. ಇಟ್ ವಾಸ್ ಲಲ್ಲಬಿ. ಓಕೆ, ಏನ್ ಲಲ್ಲಬಿ? ಶಿವೋಹಂ ಶಿವೋಹಂ ಶಿವಸ್ವರೂಪಿ ನಾನಂದು ಮಕ್ಕಳಿಗೆ ಜೋ ಜೋಗುಳ. ಆತ್ಮಜ್ಞಾನ ಅದು ಸುಲಭ ಮತ್ತು ಸರಳ ಆಗಿತ್ತು ಭಾರತದಲ್ಲಿ. ಜೀಸಸ್ ಕ್ರೈಸ್ಟ್ ಇಂಡಿಯಾದಲ್ಲಿ ಬಂದು ಕಲ್ತು ಹೋದ, ಗೊತ್ತಿದೆ ನಿಮ್ಗೆ, ಆಯ್ತಾ? ಯಾಕಂದ್ರೆ ನಾನು ಭಗವಂತ ಅನ್ನೋದು ಇಲ್ಲಿ ಕಾಮನ್ ನಾಲೆಜ್, ಇಟ್ ಇಸ್ ಸಂಸ್ಕೃತಿ. ಕಲ್ಲನ್ನು ಕಂಡ್ರೆ ನಾವು ಪೂಜೆ ಮಾಡ್ತೇವೆ, ಕಲ್ಲು ಭಗವಂತ ಅಂತ ಹೇಳ್ತೇವೆ. ನಾನು ಭಗವಂತ ಅಂತ ಹೇಳಿದ್ರೆ ದೊಡ್ಡದೇನ್ರಪ್ಪ, ಆ ಕಲ್ಲಿನ ವಿಗ್ರಹ ಹಾಕಿ ನಾನು ಭಗವಂತ ಅಂತ ಪೂಜೆ ಮಾಡ್ತೇನೆ, ಸಾಲಿಗ್ರಾಮಕ್ಕೆ ಪೂಜೆ ಮಾಡ್ತೇನೆ. ಇಲ್ಲಿ ಶಿವೋಸ್ಮ್ಯಹಂ ಶಿವೋಹಂ ಶಿವೋಹಂ ಅನ್ನೋದು ಕಾಮನ್ ನಾಲೆಜ್. ವಿ ವರ್ಷಿಪ್ ಎ ಸ್ಟೋನ್, ವಿ ವರ್ಷಿಪ್ ಎ ರಿವರ್, ವಿ ವರ್ಷಿಪ್ ಎ ಟ್ರೀ. ಒಂದು ತುಳಸಿ ಗಿಡ ಹಾಕ್ಬಿಟ್ಟು ಅದಕ್ಕೆ ಪೂಜೆ ಮಾಡ್ತೇವೆ ತುಳಸಿ ದೇವಿ ಅಂತ, ನದಿ ನೀರಿಗೆ ಪೂಜೆ ಮಾಡ್ತೇವೆ ದೇವಿ ಅಂತ. ನಾನು ಶಿವಸ್ವರೂಪಿ ಅಂತ ಹೇಳಕ್ಕೆ ನಮ್ಗೆ ಏನು ಭಯನ? ಆರ್ ವಿ ಅಫ್ರೈಡ್? ಹಾಂ, ಈಗ ಹೆದರಿಕೆ ಆಗುತ್ತೆ, ಯಾಕಂದ್ರೆ ನಮ್ಗೆ ಅಜ್ಞಾನ ಬೆಳೆದ್ಬಿಟ್ಟಿದೆ, ಕುಂಬಳಕಾಯಿ ಆಗಿಬಿಟ್ಟಿದೆ. ವಿ ಆರ್ ಎಫ್ರೈಡ್ ನೌ ಬಿಕಾಸ್ ಅವರ್ ಇಗ್ನೋರೆನ್ಸ್ ಹ್ಯಾಸ್ ಗ್ರೋನ್ ಓವರ್ ಎ ಪೀರಿಯಡ್ ಆಫ್ ಟೈಮ್. ಓಕೆ, ಸೊ ಆತ್ಮಜ್ಞಾನ ಶಿವೋಹಂ ಶಿವಸ್ವರೂಪಿ ನಾನು ಅಂತ ಹೇಳಲಿಕ್ಕೆ ಹೆದರಿಕೆನೇ ಇರಲಿಲ್ಲ. ದಟ್ ವಾಸ್ ಕಾಮನ್ ನಾಲೆಜ್ ಎಲ್ಲಿ? ಇಂಡಿಯಾದಲ್ಲಿ. ಈಗ ನೋಡಿ, ಹೇಳಿ ನೋಡೋಣ. ಹಾಂ, ಈಗ ಹೇಳಿ ನೋಡೋಣ, ಬಾಯಿ ಬರಲ್ಲ. ಯಾಕಂದ್ರೆ ನಿಮ್ಮ ಭಗವಂತ ಅಂದ್ರೆ ಏನೋ ಕಲ್ಪನೆ, ನಾನು ಅಂದ್ರೆ ಏನೋ ಕಲ್ಪನೆ. ಆ ಕಲ್ಪನೆ, ಯು ಹ್ಯಾವ್ ಎ ಇಮ್ಯಾಜಿನೇಷನ್, ಗಾಡ್ ಇಸ್ ಸಮಥಿಂಗ್, ಐ ಸಮಥಿಂಗ್. ಸೊ ಯು ಆರ್ ಸೋ ಮಚ್. ದಿಸ್ ಇಸ್ ನಾಟ್ ಅವರ್ ಕಲ್ಚರ್, ನಮ್ಮ ಸಂಸ್ಕೃತಿ ಅಲ್ಲ ಇದು. ದಿಸ್ ಇಸ್ ನಾಟ್ ಅಟ್ ಆಲ್ ಅವರ್ ಕಲ್ಚರ್. ಓಕೆ, ಅವರ್ ಕಲ್ಚರ್ ಈಸ್ ಟು ಸೀ ಗಾಡ್ ಇನ್ ಎವ್ರಿಥಿಂಗ್. ನಮ್ಮ ಸಂಸ್ಕೃತಿ ಏನು? ಭಗವಂತನ ಎಲ್ಲ ಕಡೆ ಭಗವಂತನ ಕಾಣೋದು ನಮ್ಮ ಸಂಸ್ಕೃತಿ. ಕಲ್ಲಲ್ಲಿ ಕಾಣ್ತೇವೆ, ನೀರಲ್ಲಿ ಕಾಣ್ತೇವೆ, ಆಕಾಶದ ಕಣ್ಣಲ್ಲಿ ಕಾಣೋಕ್ಕಾಗಲ್ವಾ? ಅಷ್ಟು ಸುಲಭವಾಗಿ ಒಂದು ಮೂರ್ತಿ ಪೂಜೆ ಮಾಡ್ತೀರ, ಅಷ್ಟು ಸುಲಭವಾಗಿ ಒಂದು ಸಾಲಿಗ್ರಾಮ ಪೂಜೆ ಮಾಡ್ತೀರ ಕಲ್ಲಲ್ಲಿ. ನನ್ನಲ್ಲಿ ಭಗವಂತ ಇದೆ ಅಂತ ಹೇಳಲಿಕ್ಕೆ ಧೈರ್ಯ ಇದೆಯಾ? ಹಾ, ಕಣ್ಣಿಗೆ ಕಾಣೋದಲ್ಲ, ಕಣ್ಣಿಗೆ ಕಾಣುವ ದೇವರು. ಹಾ, ಸೊ ಏನಾಗಿದೆ, ನಮ್ಮಲ್ಲಿ ನಮ್ಮ ಅಜ್ಞಾನ ಬೆಳೆದೋಗ್ಬಿಟ್ಟಿದೆ. ಆ ಅಜ್ಞಾನ ನಮ್ಮ ಕಲ್ಚರ್ ಅಲ್ಲ, ನಮ್ಮ ಸಂಸ್ಕೃತಿ ಅಲ್ಲ, ಅದು ಬೇರೆ ಬೇರೆ ದೇಶಗಳ ಸಂಸ್ಕೃತಿ ನಮ್ಮ ದೇಶದಲ್ಲಿ ಬಂದ್ಬಿಟ್ಟಿದೆ. ಇಟ್ ಇಸ್ ಅ ಕಲ್ಚರ್ ವಿಚ್ ಹಸ್ ಕಮ್ ಫ್ರಮ್ ಡಿಫ್ರೆಂಟ್ ಕಂಟ್ರೀಸ್. ವಿ ಸೀ ಗಾಡ್ ಡಿವಿನಿಟಿ ಇನ್ ವಾಟರ್ ರಿವರ್ ಇನ್ ಟ್ರೀ ಇನ್ ದ ಪ್ಲಾಂಟ್ ಇನ್ ದ ಸ್ಕೈ ಇನ್ ದ ವಿಂಡ್. ವೈ ಐ ಆಮ್ ನಾಟ್ ಏಬಲ್ ಟು ಸೀ ಡಿವಿನಿಟಿ ಇನ್ ಮೀ? ದ್ಯಾಟ್ ಇಸ್ ಬಿಕಾಸ್ ಆಫ್ ದಿ ರಾಂಗ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಕಲ್ಚರ್ ವಿಚ್ ಹಸ್ ಕಮ್ ಟು ಅವರ್ ಸೊಸೈಟಿ, ನಾಟ್ ಅವರ್ ಅಂಡರ್ಸ್ಟ್ಯಾಂಡಿಂಗ್. ನಮ್ದಲ್ಲ ಅದು. ಅದಕ್ಕೋಸ್ಕರ ಈ ಆತ್ಮಜ್ಯೋತಿ ಸತ್ಸಂಗ ಮೂಲಕ ನಮ್ದು ನಿಜವಾದ ಅಂಡರ್ಸ್ಟ್ಯಾಂಡಿಂಗ್ ಏನಿತ್ತು ಅಂತ ಹೇಳೋಕ್ಕೆ ನಾನು ಇದು ಆತ್ಮಜ್ಯೋತಿ ಸತ್ಸಂಗ, ಲೈಟ್ ಆಫ್ ಸರ್ ಫೌಂಡೇಶನ್. ಇದು ನಮ್ಮ ಸಂಸ್ಕೃತಿ ಅಂತ ಹೇಳೋಕ್ಕೆ. ಓಕೆ, ಇದನ್ನು ವಿದೇಶದವ್ರು ಕಣ್ಣಿಗೆ ಕೊಟ್ಟಿದ್ದಾರೆ. ಇವರು ಭಾರತದಲ್ಲಿ ಅಷ್ಟು ಚೆನ್ನಾಗಿ ಹೇಳ್ತಾ ಇದ್ರು ಅಂತ, ಅಷ್ಟು ಚೆನ್ನಾಗಿ ಗೊತ್ತಿತ್ತು ಅಂತ. ಅಲ್ಲ ರೀ, ಭಗವಂತ ಸರ್ವ ಸರ್ವಸ್ವ ಎಲ್ಲವೂ ಭಗವಂತ ಅಂತ ಹೇಳಿದ್ಮೇಲೆ, ಹಾಂ ಇದು ಭಗವಂತ ಅಂತ ಹೇಳೋಕ್ಕೆ ಏನು ಧೈರ್ಯ, ಬೈ ಹೆದರಿಕೆ? ವಾಟ್ ಈಸ್ ಅ ಫಿಯರ್ ಫುಲ್ ಟು ಸೇ ದಿಸ್ ಇಸ್ ಭಗವಂತ ಇಫ್ ಗಾಡ್ ಇಸ್ ಎವ್ರಿವೇರ್? ಇಫ್ ಗಾಡ್ ಇಸ್ ನಾಟ್ ಹಿಯರ್ ದೆನ್ ವಾಟ್ ಕೈಂಡ್ ಆಫ್ ಗಾಡ್ ಈಸ್ ದಟ್? ಈ ಭಗವಂತ ಇಲ್ಲಿಲ್ಲ ಅಂತ ಹೇಳೋಕ್ಕಿದ್ರೆ ಅವನು ಇಂಥ ಭಗವಂತ ಅವನು ಅಲ್ವಾ? ನಮ್ಮ ದೇಶದ ಸಂಸ್ಕೃತಿಯಲ್ಲಿ ಏನಂದ್ರೆ, ಭಗವಂತ ಸರ್ವಾಂತರ್ಯಾಮಿ ಸರ್ವವ್ಯಾಪಿ. ಹಾಗಿದ್ದು ಭಗವಂತ ದಿಸ್ ಗಾಡ್ ಇಸ್ ದರ್ ಡಿಫ್ರೆಂಟ್ ಡಿಫ್ರೆಂಟ್ ಡಿಫಿಕಲ್ಟಿ ಇನ್ ದಟ್? ದಿಸ್ ಇಸ್ ಅವರ್ ಕಲ್ಚರ್. ದ್ಯಾಟ್ಸ್ ವೈ ದಿಸ್ ಕಲ್ಚರ್ ಈ ಸಂಸ್ಕೃತಿಯಲ್ಲಿ ಏನು ಹೇಳಿದ್ರು, ಅಹಂ ಬ್ರಹ್ಮಾಸ್ಮಿ ನಾನು ಅನ್ನೋದು ಬ್ರಹ್ಮ ಅಂತ. ಇದು ನಾನು ಅನ್ನೋದು ದೇಹ ಅಲ್ಲ, ಎಲ್ಲವೂ ಭಗವಂತ. ನಾನು ಭಗವಂತನ ಬಿಟ್ಟು ಇಡ್ಲಿಕ್ಕಾಗತ್ತಾ? ಕ್ಯಾನ್ ಐ ಬಿ ಅವೇ ಸಪರೇಟ್ ಫ್ರಮ್ ಗಾಡ್? ಸೊ ಆಲ್ ದಟ್ ಈಸ್ ಗಾಡ್ ಆರ್ ಅಹಂ ಬ್ರಹ್ಮಾಸ್ಮಿ ವಾಸ್ ದಿ ಕಲ್ಚರ್ ಆಫ್ ದಿಸ್ ಕಂಟ್ರಿ. ಇದು ಸಂಸ್ಕೃತಿಯಾಗಿತ್ತು. ಈ ನಿಮ್ಗೆ ಮರ್ತೋಯ್ತು ಯಾಕೆ? ವೈ ಡಿಡ್ ಯು ಫಾರ್ಗೆಟ್ ಇಟ್? ಹಾಂ, ಯಾಕೆ ಮರ್ತೋಯ್ತು? ಇದು ನೆನಪು ಮಾಡ್ಕೊಳ್ಬೇಕಾ? ಇದು ಇದು ಸಂಸ್ಕೃತಿ ಆಗಿತ್ತು. ದಿಸ್ ವಾಸ್ ದಿ ಕಲ್ಚರ್ ಆಫ್ ದಿ ಕಂಟ್ರಿ. ಇಫ್ ಎವ್ರಿಥಿಂಗ್ ಇಸ್ ಗಾಡ್, ಗಾಡ್ ಇಸ್ ಆಲ್ ಪ್ರೊವೈಡಿಂಗ್, ಐ ಕ್ಯಾನಾಟ್ ಸೇ ವೇರ್ ಗಾಡ್ ಇಸ್ ನಾಟ್ ದೇರ್, ರೈಟ್? ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ಓಕೆ, ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ಪ್ರಹ್ಲಾದನ ಕಥೆ ಕೇಳಿದ್ರ? ಹ್ಯಾವ್ ಯು ಹರ್ಡ್ ದ ಸ್ಟೋರಿ ಆಫ್ ಪ್ರಹ್ಲಾದ? ಪ್ರಹ್ಲಾದ ಫಾದರ್ ಹಿರಣ್ಯಕಶಿಪು ಆಸ್ಕ್, ಓಕೆ, ಆಸ್ಕ್ ಈಸ್ ಯುವರ್ ವಿಷ್ಣು ದೇರ್ ಇನ್ ದಿಸ್ ಪಿಲ್ಲರ್, ಈ ಕಂಬದ ವಿಷ್ಣು ಇದಾನಂತ. ಪ್ರಹ್ಲಾದ ಸೇಸ್ ಎಸ್, ಹಿ ಇಸ್ ದೇರ್, ಇದಾನೆ ಅಂತ ಹೇಳ್ತಾನೆ, ರೈಟ್? ಆವಾಗ
ಆ ಕಂಪೌಂಡ್ ಹೊಡೆದಾಗ ನಾಸಿಂಹ ರೂಪದಲ್ಲಿ ಬರ್ತಾರೆ ಅಂತ ಹೇಳ್ತಾರೆ. ಸೊ ದಟ್ ಈಸ್ ಅ ಸ್ಟೋರಿ ಟು ಟೆಲ್ ಯು ದ ಗಾಡ್ ಈಸ್ ದೇರ್ ಇನ್ ಪಿಲ್ಲರ್, ದೆನ್ ಈಸ್ ನಾಟ್ ದೇರ್ ಹಿಯರ್. ಇಲ್ಲಿಲ್ವಾ ಆ ಕಂಬದಲ್ಲಿ ಭಗವಂತ ಇದ್ರೆ ಇಲ್ಲಿಲ್ವಾ? ಇದು ಗಾಡ್ ಇಸ್ ದೇರ್ ಇನ್ ದ ಪಿಲ್ಲರ್, ಕ್ಯಾನ್ ಇನ್ ಈಸ್ ನಾಟ್ ಹಿಯರ್ ಅಲ್ವಾ? ಸೊ ಇಫ್ ಈಸ್ ಹಿಯರ್ ದೆನ್ ಇವನ್ ಈಸ್ ಎ ಹಿಯರ್ ಗಾಡ್, ಈಸ್ ದರ್ ಪ್ರಾಬ್ಲಮ್? ಬಟ್ ಈಗ ಪ್ರಾಬ್ಲಮ್ ಇದೆ, ಜನ ಒಪ್ಕೊಳ್ಳಲ್ಲ ಈಗ, ಯಾಕಂದ್ರೆ ನಮ್ಮ ತಲೆ ಅಷ್ಟು ಅಲ್ಲಿ ಸಂಸ್ಕೃತಿ ಹಾಳಾಗ್ಬಿಟ್ಟಿದೆ, ಕೆಟ್ಟೋಗ್ಬಿಟ್ಟಿದೆ. ಇದು ನಮ್ಮ ಸಂಸ್ಕೃತಿ ಅಲ್ಲ, ಇದು ದಿಸ್ ಇಸ್ ನಾಟ್ ಅವರ್ ಕಲ್ಚರ್. ಇಫ್ ಗಾಡ್ ಇಸ್ ಎವ್ರಿವೇರ್, ಗಾಡ್ ಇಸ್ ಹಿಯರ್. ಓಕೆ, ಐ ಕ್ಯಾನಾಟ್ ಬಿ ಸಪರೇಟ್ ಫ್ರಮ್ ಗಾಡ್. ನಾನು ಭಗವಂತನಿಗೆ ಸಪರೇಟ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಭಗವಂತನಿಗೆ ಸಪರೇಟ್ ಆಗ್ಬಿಟ್ರೆ ಭಗವಂತ ಪವರ್ಲೆಸ್, ಬಿಕಾಸ್ ಐ ಆಮ್ ಸಪರೇಟ್. ಐ ಆಂಡ್ ಭಗವಂತ ಗಾಡ್ ಆರ್ ಒನ್, ದೆನ್ ಐ ಆಮ್ ಗಾಡ್. ಲಾಜಿಕ್ ಹೇಳಿದೆ, ಭಗವಂತ ನನಗೆ ಸಪರೇಟ್ ಆಗ್ಬಿಟ್ರೆ ಅವ್ನು ಪವರ್ಲೆಸ್, ಹಿ ಇಸ್ ಪವರ್ಲೆಸ್. ಇಫ್ ಗಾಡ್ ಇಸ್ ಸಪರೇಟ್ ಫ್ರಮ್ ಮೀ, ಹಿ ಇಸ್ ಪವರ್ಲೆಸ್ ಗಾಡ್, ಬಿಕಾಸ್ ಹಿ ಇಸ್ ನಾಟ್, ಐ ಆಮ್ ಸಪರೇಟ್ ಫ್ರಮ್ ಹಿಮ್. ಇಫ್ ಗಾಡ್ ಈಸ್ ಪರ್ವೇಡಿಂಗ್ ಮೀ, ದೆನ್ ಐ ಆಮ್ ಗಾಡ್. ದೆನ್ ಐ ಆಮ್ ನಾಟ್ ದೇರ್. ಮೈ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಐ ಆಮ್ ಈಸ್ ರಾಂಗ್. ನಾನು ಅಂತ ಹೇಳ್ಕೊಳ್ತಾ ಅಂತ ತಿಳ್ಕೊಂಡಿದ್ದಲ್ಲ, ಅದು ತಪ್ಪು. ಇದು ತಪ್ಪು ತಿಳ್ಕೊಳ್ಳೋರಿಗೆ ಕರೆಕ್ಟ್ ಮಾಡಬೇಕಷ್ಟೇ. ಭಗವಂತ ಸರ್ವವ್ಯಾಪಿ ಹೇಗೆ ತಿಳ್ಕೊಬೇಕು ಅಷ್ಟೇ ಆತ್ಮಜ್ಞಾನ, ಅದೇ ಮುಕ್ತಿ. ಇದು ನಮ್ಮ ದೇಶದ ಸಂಸ್ಕೃತಿ, ಸಣ್ಣ ಮಕ್ಕಳಿಗೆ ಹೇಳ್ಕೊಡೋದು ಸಂಸ್ಕೃತಿ ಇದು, ನಾಟ್ ಇವನ್ ಗೆಳೆದವರಿಗೆಲ್ಲ. ಈಗೇನಾಗ್ತದೆ, ಮುಕ್ತಿ ಅಂದ್ರೆ ಏನೋ ಕಲ್ಪನೆ, ಭಗವಂತ ಅಂದ್ರೆ ಏನೋ ಕಲ್ಪನೆ, ಹಾದು ಇದು ಕಲ್ಪನೆಯಲ್ಲಿ ನಮ್ಮ ತಲೆಯೆಲ್ಲ ಕೆಟ್ಟೋಗಿದೆ. ವಿ ಹ್ಯಾವ್ ಬಿಕಮ್ ಇಗ್ನೋರೆಂಟ್ ಆಫ್ ಅವರ್ ಕಲ್ಚರ್. ಇಷ್ಟು ಅರ್ಥ ಆಯ್ತಾ, ಕ್ಲಿಯರ್ ಆಗಿದೆಯಾ? ಪ್ರಶ್ನೆ ಇದೆಯಾ? ಸೊ ಐ ಆಮ್ ಡಿವೈನ್. ಈಗ ನಾನು ಭಗವಂತ ಒಂದೇ ಅಂತ ಗೊತ್ತಾದ್ರೆ ಏನಾಗುತ್ತೆ? ಅಲ್ಲಿ ಬೇರೆ ದೇಶಗಳಲ್ಲಿ ಅಂತ ಒಬ್ಬರನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ರು, ಯಾರು ಯೇಸು ಕ್ರಿಸ್ತ ಅಂತ. ಭಾಳ ನಮ್ಗೆ ಇಲ್ಲಿ ಬಂದು ಕಲ್ತು ಅಲ್ಲಿ ಹೋಗ್ಬಿಟ್ಟು ಅವ್ನು ಹೇಳಿದ. ನಮ್ಮ ದೇಶದಲ್ಲಿ ರಸ್ತೆ ರಸ್ತೆಗಳಲ್ಲಿ ಜನ ಅದೇ ಭಾವನೆಯಿಂದ ಜೀವನ ಮಾಡ್ತಿದ್ರು, ಭಗವಂತ ಮತ್ತು ನಾನು ಒಂದೇ ಅಂತ. ಅದನ್ನು ಅದ್ವೈತ ಅಂತ ಹೆಸರು ಕೊಟ್ಟರಷ್ಟೇ. ನಿಜವಾಗಿ ನೋಡಿದರೆ ಭಗವಂತನ ಹೆಸರು ವ್ಯಾಪಿ ಆದ್ಮೇಲೆ ನಾನು ಇಲ್ಲದ ಭಗವಂತ ಇಲ್ಲದ ಜಾಗ ಇಲ್ಲ, ನಾನು ಮತ್ತು ಭಗವಂತ ಬೇರೆ ಅಂತ ಹೇಳೋಕ್ಕೆ ಸಾಧ್ಯವೇ ಇಲ್ಲ. ಇಫ್ ಗಾಡ್ ಇಸ್ ಆಲ್ ಪರ್ವೇಡಿಂಗ್, ಐ ಕ್ಯಾನಾಟ್ ಸಪರೇಟ್ ಮೈ ಫ್ರಮ್ ಮೈಸೆಲ್ಫ್ ಗಾಡ್. ಇಫ್ ಭಗವಂತ ಗಾಡ್ ಇಸ್ ನಾಟ್ ಆಲ್ ಪರ್ವೇಡಿಂಗ್, ದೆನ್ ಹೀ ಈಸ್ ಪವರ್ಲೆಸ್. ಇ ವೆರಿ ಸಿಂಪಲ್ ಲಾಜಿಕ್, ಭಾಳ ಸರಳ ಅಭ್ಯಾಸ. ಅರ್ಥ ಆಗಿದೆಯಾ? ಎನಿ ಕ್ವಶನ್ಸ್? ಇಸ್ ಇಟ್ ಕ್ಲಿಯರ್? ಓಕೆ. ಸೊ ದೇರ್ ವಾಸ್ ಎ ಫಿಲಾಸಫರ್, ದೇರ್ ವಾಸ್ ಎ ಪ್ರೊಫೆಸರ್ ಬ್ಯಾಕ್ ಇನ್ ಕಲ್ಕತ್ತಾ. ಕಲ್ಕತ್ತಾದಲ್ಲಿ ಅರ್ಲಿ 19th century ಅಂತ ಒಬ್ಬ ಪ್ರೊಫೆಸರ್ ಇದ್ದ. ದ ಪ್ರೊಫೆಸರ್ ವಾಟ್ ಇಸ್ ಇಟ್ ಕ್ಲಿಯರ್? ದಟ್ ಶಕ್ತಿ ಅಂಡ್ ಶಕ್ತ. ಓಕೆ, ದ ಫಾರ್ ಗಾಟ್ ಇಸ್ ನೇಮ್. ಹಿ ಹ್ಯಾಸ್ ರಿಟನ್ ಮೆನಿ ಬುಕ್ಸ್. ಅಲ್ಲ ಜಡ್ಜ್ ಅಲ್ಲ, ಎಸ್ ಪ್ರೊಫೆಸರ್. ಓಕೆ, ಆ ಶಕ್ತಿ ಶಾಕ್ತ ಅವರೇನು ಮಾಡಿದ, ಈ ಬ್ರಿಟಿಷ್ ಪ್ರೊಫೆಸರ್. ಅವ್ರ ಬ್ರಿಟಿಷ್ ಪ್ರೊಫೆಸರು ಕಲ್ಕತ್ತಾ ಪ್ರೆಸಿಡೆನ್ಸಿ ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ದರು. ಅವರೇ ಹಿ ವಾಸ್ ಪ್ರೊಫೆಸರ್ ಇನ್ ಕಲ್ಕತ್ತಾ ಪ್ರೆಸಿಡೆನ್ಸಿ ಕಾಲೇಜ್. ಹಿ ವಾಸ್ ವೆಲ್ ವರ್ಸ್ಡ್ ಇನ್ ಇಂಡಿಯನ್ ಸ್ಕ್ರಿಪ್ಚರ್ಸ್. ಹಿ ರೋಡ್ ದಿ ಬುಕ್ ಶಕ್ತಿ ಆ್ಯಂಡ್ ಶಕ್ತ, ಶಿವಸೂತ್ರದ ಮೇಲೆ ಶಿವಶಕ್ತ. ಅವ್ರು ಬರೀದೇ ನಮ್ಗೆ ಗೊತ್ತಾಗ್ತಿಲ್ಲ ಅಂತ ಬುಕ್ಸ್ ಎಲ್ಲ ಇದೆ ಅಂತ. ಅವ್ರು ಸಂಸ್ಕೃತ ಕಲಿತು ಈಸ್ ಬರ್ತದೆ. ಓಕೆ, ಹಿ ಹ್ಯಾಸ್ ರಿಟನ್ ದ್ಯಾಟ್, ರೈಟ್? ಹೀ ರೋಟ್ ಆ ಪುಸ್ತಕ ಬರೆದಿದ್ರು. ಹೀ ಯೂಸ್ ಟು ಡೂ ಒನ್ ಟೆಸ್ಟ್ ಇನ್ ದಿ ಸ್ಕೂಲ್. ಒಂದು ಟೆಸ್ಟ್ ಮಾಡ್ತೀರಿ ಸ್ಕೂಲಲ್ಲಿ. ಏನು ಟೆಸ್ಟ್ ಅದು? ವೆನ್ ದಿ ನ್ಯೂ ಸ್ಟೂಡೆಂಟ್ಸ್ ಕಮ್, ಹೀ ಆಸ್ ಎ ಕ್ವಶನ್, ವೇರ್ ಈಸ್ ಗಾಡ್, ಶೋ ಮೀ ವಿತ್ ಯುವರ್ ಹ್ಯಾಂಡ್. ಭಗವಂತ ಎಲ್ಲಿದ್ದಾನೆ ನಿಮ್ಮ ಕೈಯಿಂದ ತೋರಿಸಿ ಅಂತ. ಶೋ ಮೀ ವಿತ್ ಯುವರ್ ಹ್ಯಾಂಡ್, ಒನ್ ಸಿಂಪಲ್ ಟೆಸ್ಟ್. ಓಕೆ, ಬಿಕಾಸ್ ಹಿ ವಾಸ್ ಅ ಪ್ರೊಫೆಸರ್ ಆಫ್ ಫಿಲಾಸಫಿ, ಫಿಲಾಸಫಿ ಪ್ರೊಫೆಸರ್ ಅವರು. ಸೊ ಹೀ ಯೂಸ್ ಟು ಆಸ್ಕ್ ಒನ್ ಕ್ವಶನ್. ಯಾವಾಗ 1900, ಒನ್ ಸಿಂಪಲ್ ಕ್ವಶನ್, ಶೋ ಮೀ ಗಾಡ್ ವಿತ್ ಯುವರ್ ಹ್ಯಾಂಡ್. ಹಾಂ, ಅವ್ರ ಹೆಸರು ಸರ್ ಜಾನ್ ವುಡ್ರೋಫ್ ಅಂತ. ಓಕೆ, ಸೊ ನಾವು ಐ ಆಸ್ಕ್ ದಿ ಸೇಮ್ ಕ್ವಶನ್, ಅದೇ ಪ್ರಶ್ನೆ ಕೇಳ್ತೇನೆ. ಹಾಂ, ಏನು ಪ್ರಶ್ನೆ? ಭಗವಂತ ಎಲ್ಲಿದ್ದಾನೆ ನಿಮ್ಮ ಕೈಯಿಂದ ತೋರಿಸಿ. ಶೋ ಮೀ ವಿತ್ ಯುವರ್ ಹ್ಯಾಂಡ್, ವಿತ್ ಯುವರ್ ಹ್ಯಾಂಡ್ ಯು ಶೋ ಮೀ. ಹಾಂ, ನಿಮ್ಮ ಕೈಯಿಂದ ತೋರಿಸಿ ಭಗವಂತ ಎಲ್ಲಿದ್ದಾನಂತ. ತೋರಿಸಿ ಎಡಗೈಯಿಂದ ಬಲಗೆ ಭಗವಂತ ಎಲ್ಲಿ ತೋರಿಸಿ. ಹಾಂ, ಬಂದ್ಬಿಟ್ಟು ನನಗೆ. ಹಾಂ, ಅಲ್ಲಿ ತೋರಿಸಿ, ಕೈಯಿಂದ ತೋರಿಸ್ಬೇಕು, ಬಾಯಿಂದಲ್ಲ. ಸೇ, ಹೀ ಫೌಂಡ್ ಒಂದು ಇಂಟ್ರೆಸ್ಟಿಂಗ್ ಅಬ್ಸರ್ವೇಷನ್ ಮಾಡಿದ ಅವನು.
all students coming from Sanatan Dharma in Hindus, Hindu society, they said God is only here. Bhagavanta illidare anta yaro Hindu culture inda bandavaru bere culture bandavaru God is ha naviga uparwala anta heltala ha uparwala namma society namma dharmadalli God is not uparwala God is andarwala ಒಳಗಿರುವನು ಆಯ್ತಾ ಅಂತರ್ಯಾಮಿ ನನ್ನ ಒಳಗಿದ್ದಾನೆ ಭಗವಂತ ಸೊ ದಿಸ್ ವಾಸ್ ದಿ ಮೇಜರ್ ಡಿಫ್ರೆನ್ಸ್ ಯು ಫೌಂಡ್ ಇನ್ ದಿ ಸೊಸೈಟಿ ಅಟ್ ದಟ್ ಟೈಮ್ 19th ಸೆಂಚುರಿ ಈಗ ಭಗವಂತ ಏನಂತ ಕೇಳಿ ಯಾಕೆ ಉಪರ್ವಾಲ ತಲೆಗೆ ಹೋಗ್ಬಿಟ್ಟಿದೆ ನನಗೆ ಇಟ್ಸ್ ನಾಟ್ ಅವರ್ ಕಲ್ಚರ್ ಗಾಡ್ ಈಸ್ ವಿದಿನ್ ಒಳಗೆ ದಿಸ್ ವಾಸ್ ಇದು ನಮ್ಮ ಸಂಸ್ಕೃತಿ ಆಗಿತ್ತು ಓಕೆ ಏನಪ್ಪ ವಾಟ್ ಇಸ್ ದ ಡಿಫ್ರೆನ್ಸ್ ಇಫ್ ಗಾಡ್ ಈಸ್ ಹಿಯರ್ ಆರ್ ಗಾಡ್ ಈಸ್ ದೇರ್ ಭಗವಂತ ಇಲ್ಲಿದ್ದಾರೆ ಮತ್ತೆ ಅಲ್ಲಿದ್ದಾರೆ ವ್ಯತ್ಯಾಸ ಏನು ಏನು ವ್ಯತ್ಯಾಸ ಹಾ ವ್ಯತ್ಯಾಸ ಏನಾಗುತ್ತೆ ವಾಟ್ ಇಸ್ ದ ಡಿಫ್ರೆನ್ಸ್ ಇಫ್ ಗಾಡ್ ಈಸ್ ಹಿಯರ್ ವರ್ಸಸ್ ಗಾಡ್ ಈಸ್ ಹಿಯರ್ ಭಗವಂತ ಇಲ್ಲಿದ್ದಾನೆ ಅಥವಾ ಇಲ್ಲಿದ್ದಾನೆ ವ್ಯತ್ಯಾಸ ಏನಾಗುತ್ತೆ ಹೇಳ್ರಿಪ್ಪ ಮೇಡಮ್ ಅಲ್ಲ ಮಾಡಿದಿರಾ ಇಷ್ಟೊರಿಗೆ ಇಷ್ಟೊರಿಗೆ ಮಾಡಿದಿರಾ ಸುಮ್ ಸುಮ್ನೆ ಕತೆ ಹೇಳಕ್ ಹೋಗ್ಬಿಡಿ ಡೋಂಟ್ ಟೆಲ್ ಮಿ ಸ್ಟೋರೀಸ್ ಎಷ್ಟು ಯಾತ್ರೆಗೆ ಹೋಗಿದ್ರೆ ನಮ್ಮಲ್ಲಿ ಇದೆ ಅಂತ ಸಮಾಧಾನ ಮಾಡ್ಕೊಂಡ್ರೆ ಇನ್ನು ಮನಸ್ಸು ಅದರಲ್ಲಿ ಸೊ ವಾಟ್ ಡಿಫ್ರೆನ್ಸ್ ಡಸ್ ಇಟ್ ಮೀನ್ ಮೀನು ಸಮುದ್ರದಲ್ಲಿದೆ ನೀರಲ್ಲಿ ಪ್ರಶ್ನೆ ನಾವು ಉತ್ತರ ಕೊಡ್ಬೇಕಾದ್ರೆ ಹಾ ಉತ್ತರ ಕೊಡ್ಬೇಕು ಯಾಕಂದ್ರೆ ನಮ್ಮಲ್ಲಿ ಏನಾಗ್ಬಿಡಿದೆ ನಮ್ಮಲ್ಲಿ ಬೇರೆ ಸಂಸ್ಕೃತಿಯ ಪ್ರಭಾವದಿಂದ ನಮ್ಮಲ್ಲಿ ರಾಂಗ್ ಅಂಡರ್ಸ್ಟ್ಯಾಂಡಿಂಗ್ ಬಂದ್ಬಿಡಿದೆ ಅಬೌಟ್ ಗಾಡ್ ನೋಡಿ ಸೊ ಬಿಕಾಸ್ ಆಫ್ ರಾಂಗ್ ಅಂಡರ್ಸ್ಟ್ಯಾಂಡಿಂಗ್ ವಿ ಹ್ಯಾವ್ ಸಪರೇಟೆಡ್ ಫ್ರಮ್ ದ ಗಾಡ್ ಭಗವಂತನಿಂದ ಸಪರೇಟ್ ಆಗಿದೆ ಅಂತ ಕಲ್ಪನೆ ಬಂದ್ಬಿಟ್ಟಿದೆ ಬಿಕಾಸ್ ಆಫ್ ನಾಟ್ ನಮ್ಮ ಸಂಸ್ಕೃತಿ ಅಲ್ಲ ಅದು ಸರ್ವಾಂತರ್ಯಾಮಿ ಸರ್ವವ್ಯಾಪಿ ನಮ್ಮ ಕಲ್ಚರ್ ಅದಕ್ಕೆ ನಮ್ಮ ಸಂಸ್ಕೃತಿ ಏನು ಹೇಳಿದ್ರು ಅಹಂ ಬ್ರಹ್ಮಾಸ್ಮಿ ನಾನು ಬ್ರಹ್ಮ ಅಂತ ಅದು ಅಹಂಕಾರ ಅಲ್ಲ ಅದು ನಿಜ ನಾನು ಭಗವಂತ ಅಂತ ಹೇಳೋದು ನಿಜ ಯಾಕಂದ್ರೆ ನಾನು ಅನ್ನೋದಿಲ್ಲ ಅಲ್ಲಿ ನಾನು ಅನ್ನೋ ಅಹಂಕಾರ ಇಲ್ಲ ಅಹಂ ಬ್ರಹ್ಮಾಸ್ಮಿ ನಿಜ ಯಾವಾಗ ಅಹಂ ಹೋದಾಗ ಐ ಆಮ್ ಬ್ರಹ್ಮನ್ ಇಸ್ ರಿಯಲ್ ವೆನ್ ಈಗೋ ಗೋಸ್ ಅರ್ಥ ಆಯ್ತಾ ಓ ಭಗವಂತ ಅಲ್ಲಿದ್ದಾನೆ ಈಗೋ ಇಸ್ ದೇ ಅಹಂಕಾರ ಇದೆ ಯಾಕಂದ್ರೆ ನಾನು ಭಗವಂತ ಬೇರೆ ಈಗೋ ಅಂತ ಹೇಳಿದ್ರೆ ಭಗವಂತನ ಸಪರೇಟ್ ಮಾಡಿದೆ ಈಗೋ ಅಹಂಕಾರ ಈಗೋ ಈಸ್ ಸಪರೇಟಿಂಗ್ ಗಾಡ್ ಫ್ರಮ್ ಯು ಅರ್ಥ ಆಯ್ತಾ ಅರ್ಥ ಆಗ್ತೀಯಾ ಅದಕ್ಕೆ ಕನಕದಾಸರ ಹತ್ರ ಒಂದು ಕತೆ ಇದೆ ಕನಕದಾಸರದು ಏನ್ ಕತೆ ಕೇಳಿದ್ರ ಕನಕದಾಸರ ಕತೆ ಇದೆ ಏನ್ ಕತೆ ಕನಕದಾಸರ ಮೇಲೆ ಉಳಿದ ಶಿಷ್ಯರಿಗೆಲ್ಲ ಹೊಟ್ಟೆ ಕಿಚ್ಚು ಯಾಕೆ ಇವರು ಒಬ್ಬ ಕುರಿ ಕಾಯುವನು ಕುರುಬ ನಾವೆಲ್ಲ ವೇದ ಪರಾಯಣರು ಕನಕದಾಸ ವಾಸ್ ಎ ಶೆಫರ್ಡ್ ವಿ ಆರ್ ಆಲ್ ಎಕ್ಸ್ಪರ್ಟ್ಸ್ ಇನ್ ವೇದಾಸ್ ಬಟ್ ಗುರು ಶೋಸ್ ಮೋರ್ ಅಫಿನಿಟಿ ಆರ್ ಅಫೆಕ್ಷನ್ ಟು ಕನಕದಾಸ ಹಿ ವಾಸ್ ಎ ವೈಸ್ ಪರ್ಸನ್ ಜ್ಞಾನಿ ರೈಟ್ ವೆರ್ ಆಸ್ ಆಲ್ ಆಫ್ ಅಸ್ ಆರ್ ವೇದ ಪಂಡಿತಾಸ್ ದ ಗುರು ಡಸನ್ ಶೋ ಮಚ್ ಸೋ ಮಚ್ ಆಫ್ ರೆಸ್ಪೆಕ್ಟ್ ನಮ್ಗೆ ಗೌರವ ಕೊಡ್ತಾ ಇಲ್ಲ ಅದಕ್ಕೆ ದೇ ಗೋ ಆ್ಯಂಡ್ ಕಂಪ್ಲೇಂಟ್ ಟು ಗುರುಜಿ ದಟ್ ವೈ ಆರ್ ಶೋಯಿಂಗ್ ಮೋರ್ ರೆಸ್ಪೆಕ್ಟ್ ಟು ಕನಕದಾಸ ನೀವು ಗೌರವ ಕನಕದಾಸ ಮೇಲೆ ಯಾಕೆ ನಿಮಗೆ ಇಷ್ಟು ಪ್ರೀತಿ ಸರ್ ಗುರು ಗಿವ್ಸ್ ಒನ್ ಟೆಸ್ಟ್ ಟೇಕ್ ಎ ಬನಾನ ಒಂದು ಬಾಳೆಹಣ್ಣು ತಗೊಂಡೋಗಿ ಓಕೆ ಟೇಕ್ ದ ಬನಾನ ಓಕೆ ಆ್ಯಂಡ್ ಈಟ್ ಇನ್ ಎ ಪ್ಲೇಸ್ ವೇರ್ ನೋ ಬಡಿ ಸೀಸ್ ಆ ಬಾಳೆಹಣ್ಣು ಯಾರೂ ನೋಡದಿದ್ದ ಕಡೆ ಹೋಗಿ ತಿಂದು ಬನ್ನಿ ಅಂತ ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಎವ್ರಿಬಡಿ ಕಮ್ಸ್ ಪ್ರತಿಯೊಬ್ಬರು ಬರ್ತಾರೆ ಬಾಳೆಹಣ್ಣು ಎಲ್ಲಿದೆಯಪ್ಪ ಎಲ್ಲಿ ತಿಂದಿಯಪ್ಪ ಅಂದರೆ ನಾನು ಖರ್ಚಿಫ್ ಹಾಕ್ಕೊಂಡು ತಿಂದೆ ಐ ಪುಟ್ ಎ ಕವರ್ ಆ್ಯಂಡ್ ಏಟ್ ನಾನು ಐ ಏಟ್ ಇನ್ ಟಾಯ್ಲೆಟಲ್ಲಿ ತಿಂದ್ಬಿಟ್ಟೆ ಐ ಏಟ್ ಇನ್ ಎ ಫಾರೆಸ್ಟ್ ನಾನು ಫಾರೆಸ್ಟಲ್ಲಿ ತಿಂದೆ ಕನಕದಾಸ ಎಸ್ ಐ ಕುಡ್ ನಾಟ್ ಈಟ್ ನಾನು ತಿನ್ನೋಕ್ಕಾಗಲ್ಲ ಯಾಕಂದರೆ ಗಾಡ್ ಈಸ್ ಇನ್ ಮೈ ಹಾರ್ಟ್
ನನ್ನೊಳಗಿರೋ ಆತ್ಮ ಸಾಕ್ಷಿ ಸಾಕ್ಷಿಯಾಗಿದ್ದಾನೆ ಭಗವಂತ, ನಾನು ತಿನ್ನೋಕ್ಕಾಗಲ್ಲ, ಐ ಕೆನಾಟ್ ಈಟ್, ರೈಟ್? ಸಾಕ್ಷಿಯಾಗಿ ನನ್ನಲ್ಲಿದ್ದಾನೆ ಭಗವಂತ, ನಾನು ತಿನ್ನೋಕ್ಕಾಗಲಿಲ್ಲ ಅಂತ ಹೇಳಿದ್ರು. ದೆನ್ ಗುರು ಟೋಲ್ಡ್, ಎಸ್ ದಿಸ್ ಇಸ್ ದ ರೀಸನ್ ಐ ಟೋಲ್ಡ್ ಹೀ ಈಸ್ ಐ ಗಿವ್ ರೆಸ್ಪೆಕ್ಟ್ ಹಿಮ್, ಇದಕ್ಕೋಸ್ಕರ ನಾನು ಅವನಿಗೆ ಗೌರವ ಕೊಡ್ತೇನೆ ಅಂತ ಹೇಳಿದ್ರು. ದೆನ್ ದಿ ಶಿಷ್ಯಾಸ್ ಗಾಟ್ ಅದರ್ ಶಿಷ್ಯಾಸ್ ಗಾಟ್ ಆಂಗ್ರಿ, ಹಾ ದೇ ಗಾಟ್ ಆಂಗ್ರಿ, ಸಿಟ್ಟು ಬಂದವರಿಗೆ. ಸೊ ದೆನ್ ದೇ ಆಸ್ಕ್ ಎ ಕ್ವೆಶ್ಚನ್ ಟು ಕನಕದಾಸ, ಕನಕದಾಸನ ಪ್ರಶ್ನೆ ಕೇಳಿದರು, ಕ್ಯಾನ್ ಯು ಗೋ ಟು ವೈಕುಂಠ, ವೈಕುಂಠ ಅಂದರೆ ಮುಕ್ತಿ, ಕ್ಯಾನ್ ಹೂ ಕ್ಯಾನ್ ಗೋ ಟು ವೈಕುಂಠ, ಯಾರು ವೈಕುಂಠಕ್ಕೆ ಹೋಗ್ಲಿಕ್ಕೆ ಯಾರು ಸಾಧ್ಯ ಅಂತ. ಸೊ ದೇ ಫಸ್ಟ್ ಟೋಲ್ಡ್, ಕ್ಯಾನ್ ದಿಸ್ ಪರ್ಸನ್ ಗೋ ಟು ವೈಕುಂಠ, ಇವನು ಹೋಗೋಕೆ ಸಾಧ್ಯನಾ, ಯಾವುದು ಇವನು ದಿಸ್ ಪರ್ಸನ್ ಹೀ ನೋಸ್ ಫೋರ್ ವೇದಾಸ್, ಕ್ಯಾನ್ ಹಿ ಗೋ ಟು ವೈಕುಂಠ? ಕನಕದಾಸ ಸೆಡ್ ನೋ, ಆಗಲ್ಲ. ಕ್ಯಾನ್ ದಿಸ್ ಗೋ ತಿರ್ಗೋ, ಹೀ ನೋಸ್ ತ್ರೀ ವೇದಾಸ್, ಮೂರು ವೇದ ಗೊತ್ತಿದೆ, ನೋ ಹಿ ಕ್ಯಾನಾಟ್ ಗೋ, ಹೋಗೋಕ್ಕಾಗಲ್ಲ ಅವ್ರಿಗೆ. ಕ್ಯಾನ್ ಅವ್ರ ಗುರು ಗೋ? ನೋ, ಗುರು ಹೋಗೋಕ್ಕಾಗಲ್ಲ. ಕ್ಯಾನ್ ಯು ಗೋ? ನೀವು ಹೋದಾಗತ್ತ? ಕನಕದಾಸ್ ಸೇಸ್, ನಾನು ಹೋದರೆ ಹೋದೇನು, ಇಫ್ ಐ ಮೇ ಗೋ, ಐ ಮೇ ಗೋ. ದೆನ್ ಎವ್ರಿಬಡಿ ಗೆಟ್ಸ್ ಆಂಗ್ರಿ, ಪ್ರತಿಯೊಬ್ಬರು ಸೀಟ್ ಬಂದಿದೆ, ದೇ ಆರ್ ರೆಡಿ ಟು ಬೀಟ್ ಹಿಮ್. ಹೌ ಕ್ಯಾನ್ ಇಸ್ ಎ ಗುರು ಕೆನಾಟ್ ಗೋ ಟು ಮುಕ್ತಿ ವೈಕುಂಠ? ಅದರ್ ವೇದ ಪಂಡಿತ್ ಸರ್ ಕೆನಾಟ್ ಗೋ ಟು ವೈಕುಂಠ, ವೇದ ಪಂಡಿತ್ ಹೋಗ್ಲಿಕ್ಕಾಗಲ್ಲ, ಗುರು ಹೋಗ್ಲಿಕ್ಕಾಗಲ್ಲ, ಯು ಕ್ಯಾನ್ ಗೋ, ಹೌ ಇಸ್ ಪಾಸಿಬಲ್? ಹೌ ಇಸ್ ಇಟ್ ಪಾಸಿಬಲ್, ಹೇಗೆ ಅಂತ. ದೇ ಸ್ಟಾರ್ಟ್ ಆಲ್ಮೋಸ್ಟ್ ರೆಡಿ ಟು ಬೀಟ್. ದೆನ್ ಗುರು ಆಸ್ಕ್ಸ್ ಎಕ್ಸ್ಪ್ಲನೇಷನ್, ವಾಟ್ ಈಸ್ ದ ಮೀನಿಂಗ್ ಆಫ್ ದಟ್? ಹಿ ಸೇಸ್, ನಾನು ಹೋದರೆ ಹೋದೇನು, ಮೀನ್ಸ್ ಇಫ್ ಈಗೋ ಗೋಸ್, ಓಕೆ ಐ ಕ್ಯಾನ್ ಗೋ ಟು ವೈಕುಂಠ. ಅಹಂಕಾರ ಹೋಗ್ಬಿಟ್ರೆ ವೈಕುಂಠ ಹೋಗ್ತೇನೆ, ಆಯ್ತಾ? ವೈಕುಂಠ ಅದು ಯಾವುದು, ಎಲ್ಲಿದೆ ವೈಕುಂಠ? ವೈಕುಂಠ ಎಲ್ಲಿದೆ ಸ್ವಾಮಿ? ವ್ಯಾರ್ ಇಸ್ ದ ವೈಕುಂಠ? ವೈಕುಂಠ ಅಂದ್ರೆ, ಕುಂಠ ಅಂದ್ರೆ ಕೊರತೆ ಇರೋದು, ಕೊರಂ 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 ಕೊರ ಕೊರತೆ. ಕುಂಠ ಮೀನ್ಸ್ ವೈಕುಂಠ, ಕುಂಠ ಮೀನ್ಸ್ ವ್ಯಾರ್ ದೇರ್ ಇಸ್ ಸಫರಿಂಗ್, ಕುಂಠ. ವೈಕುಂಠ ಮೀನ್ಸ್ ದೇರ್ ಇಸ್ ನೋ ಸಫರಿಂಗ್, ಎಲ್ಲಿ ಸಫರಿಂಗ್ ಇಲ್ಲ ಅದೇ ವೈಕುಂಠ. ವ್ಯಾರ್ ದೇರ್ ಇಸ್ ನೋ ಸಫರಿಂಗ್, ವೈಕುಂಠ ಇಸ್ ನಾಟ್ ಎ ಪ್ಲೇಸ್, ವೈಕುಂಠ ಇಸ್ ಯುವರ್ ಕಾನ್ಷಿಯಸ್ನೆಸ್, ಚೈತನ್ಯ. ನಮ್ಮ ಲೆಕ್ಕದಲ್ಲಿ ಏನೋ ವೈಕುಂಠ ಅಂದರೆ ನಾವು ಇಲ್ಲಿಂದ ಟಿಕೆಟ್ ತಗೊಂಡು ಹೋದಾಗಿ ಅಲ್ಲಿ ರಿಸರ್ವ್ ಮಾಡಿ ಅಲ್ಲಿ ಹೋಗೋಕೆ ಆಗುತ್ತೆ ಅಂತ. ಒಂದು ವಿಮಾನನೋ ಯಾವುದೋ ಟಿಕೆಟ್ ಇಟ್ಕೊಂಡು ಅಲ್ಲಿ ಹೋಗೋಕ್ಕಾಗತ್ತೆ ಅಂತ ಲೆಕ್ಕ. ವಿ ಥಿಂಕ್ ದ್ಯಾಟ್ ವಿ ಹ್ಯಾವ್ ಟು ಗೋ ಟು ಗೋ ದ್ಯಾಟ್ ಟು ಇಟ್ಸ್ ಅ ಪ್ಲೇಸ್. ವೈಕುಂಠ ಮೀನ್ಸ್ ವ್ಯಾರ್ ದೆರ್ ಇಸ್ ನೋ ಸಫರಿಂಗ್, ಕುಂಠ ಇಟ್ಸ್ ಕಾಲ್ಡ್ ವೈಕುಂಠ. ಸೊ ವ್ಯಾರ್ ಇಸ್ ವೈಕುಂಠ? ವೆನ್ ದಿ ಈಗೋ ಗೋಸ್, ನಾನು ಅನ್ನೋ ಅಹಂಕಾರ ಹೋಗ್ಬಿಟ್ರೆ ಮನಸ್ಸು ಶಾಂತ, ಅದೇ ವೈಕುಂಠ. ಇಲ್ಲದ್ರೆ ಮನಸ್ಸು ಯಾವಾಗಲೂ ಕೊರಂ 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 ಅಂತ ಇರ್ತದೆ, ಮನಸ್ಸಿಗೆ ಕುಂಠ ಇದೆ, ಮನಸ್ಸಿಗೆ ಯಾವಾಗಲೂ ಕೊರತೆ ಇದೆ, ಆಲ್ವೇಸ್ ದೇರ್ ಇಸ್ ಸಫರಿಂಗ್, ಕುಂಠ, ರೈಟ್? ಯಾವಾಗ ಕುಂಠ ಹೋಯ್ತು, ಏನು ನಾನು ಅಂದ್ರೆ ಹೋಯ್ತು, ವೆನ್ ದಟ್ ಈಗೋ ಇಸ್ ಡ್ರಾಪ್ಡ್, ದೆನ್ ವಾಟ್ ಈಸ್ ದೇರ್ ಇಸ್ ವೈಕುಂಠ. ಇಟ್ ಈಸ್ ಹಿಯರ್, ಇಟ್ ಈಸ್ ನೌ, ಈ ಕ್ಷಣ. ನೀವು ವೈಕುಂಠ ಅಂದರೆ ಯಾವುದೋ ಒಂದು ಜಾಗ, ಸತ್ತ ಮೇಲೆ ಹೋಗೋ ಜಾಗ ಅಂತ ತಿಳ್ಕೊಂಡಿದ್ರ. ವೈಕುಂಠ ಅಂದರೆ ಸತ್ತ ಮೇಲೆ ಹೋಗೋ ಜಾಗ ಅಲ್ಲಪ್ಪ, ಬದುಕಿದ್ದಾಗ ಪಡೆಯುವ ಭಾಗ್ಯ. ವೈಕುಂಠ ಇಸ್ ನಾಟ್ ಎ ಪ್ಲೇಸ್ ಯು ಗೋ ಆಫ್ಟರ್ ಡೆತ್, ಇಟ್ಸ್ ಎ ರಿಯಲೈಸೇಷನ್ ವಿಚ್ ಯು ಹ್ಯಾವ್ ವೆನ್ ಯು ಆರ್ ಅಲೈವ್. ಸೊ ದ್ಯಾಟ್ ಈಸ್ ಕಾಲ್ಡ್ ವೈಕುಂಠ. ಸೊ ನಾನು ಹೋದರೆ ಹೋದೇನು ಅಂದರೆ ಹೇಳಿದ್ರೇನು, ವಾಟ್ ಇಸ್ ದ ಮೀನಿಂಗ್ ಆಫ್ ನಾನು ಹೋದರೆ ಹೋದೇನು? ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವ ನಾನು ನಾನೇ, ಶಿವೋಹಂ ಶಿವೋಹಂ ಶಿವೋಹಂ. ನಾನು ಅಂದರೆ ದೇಹ ಅಲ್ಲ, ಐ ಆಮ್ ನಾಟ್ ದಿ ಬಾಡಿ. ನಾನು ಅಂದರೆ ಮನಸ್ಸು ಅಲ್ಲ, ಐ ಆಮ್ ನಾಟ್ ದಿ ಮೈಂಡ್. ನಾನು ಅಂದರೆ ಬುದ್ಧಿ ಅಲ್ಲ, ಐ ಆಮ್ ನಾಟ್ ದಿ ಇಂಟಲೆಕ್ಟ್. ನಾನು ಅಂದರೆ ಶುದ್ಧವಾದ ನಾನು, ಅದೇ ಆತ್ಮ. ದಿ ಪ್ಯೂರ್ ಐ ಈಸ್ ಕಾಲ್ಡ್ ಆತ್ಮ, ಓಕೆ? ದಟ್ಸ್ ಕಾಲ್ಡ್ ಕಾನ್ಷಿಯಸ್ನೆಸ್, ಅದು ಚೈತನ್ಯ. ಇದು ಒಳಕ್ಕೆ ಇಳಿದಾಗ ಇದುವೇ ವೈಕುಂಠ, ಇದುವೇ ಕೈಲಾಸ. ಭೂಲೋಕವೇ ಕೈಲಾಸ, ಭೂಲೋಕವೇ ವೈಕುಂಠ. ನಿಮ್ಮ ಲೆಕ್ಕದಲ್ಲಿ ವೈಕುಂಠ ಕೈಲಾಸ ಎಲ್ಲಿತ್ತು ನೋಡಿ, ಆ ಟಿ ವಿ ಸೀರಿಯಲ್ ಹೇಗಿತ್ತು, ಹಾ ಆ ಸೀರಿಯಲ್ ಎಷ್ಟು ಚೆನ್ನಾಗಿತ್ತು,
ನಮ್ಗೆ ನಮ್ಮಲ್ಲಿ ಏನೇನೋ ಕಲ್ಪನೆಗಳು ಬೆಳೆದ್ಬಿಟ್ಟಿದ್ದಾರೆ. ಕ್ಷೀರ ಸಮುದ್ರ ಅಂದರೆ ಶುದ್ಧವಾದ ಮನಸ್ಸು. ಓಕೆ, ಅದು ವೈಕುಂಠ ಇಲ್ಲಿಯ ಅನುಭವ ಆಗ್ತದೆ. ಅದಕ್ಕೆ ಜೀವನ್ ಮುಕ್ತಿ, ದಟ್ಸ್ ಕಾಲ್ಡ್ ಜೀವನ್ ಮುಕ್ತಿ ಆರ್ ಲಿಬರೇಷನ್. ಇಟ್ ಈಸ್ ಪಾಸಿಬಲ್ ಹಿಯರ್ ಆ್ಯಂಡ್ ನೌ, ಬದುಕಿದ್ದಾಗ ಸಾಧ್ಯ ಇದೆ. ಇದಕ್ಕೆ ಆತ್ಮಜ್ಞಾನ ಅಂತ ಹೇಳೋದು. ದಿಸ್ ಇಸ್ ಕಾಲ್ಡ್ ಸೆಲ್ಫ್ ರಿಯಲೈಸೇಷನ್. ಅದಕ್ಕೆ ಭಗವಂತನ ಸಾಕ್ಷಾತ್ಕಾರ ಅಂತ ಹೇಳೋದು, ಗಾಡ್ ರಿಯಲೈಸೇಷನ್. ದಿ ಮೀನ್ಸ್ ಸೇಮ್ ಥಿಂಗ್. ಓಕೆ, ಈ ಭಗವಂತನ ಸಾಕ್ಷಾತ್ಕಾರ, ಆತ್ಮ ಸಾಕ್ಷಾತ್ಕಾರ ಎಲ್ಲ ಮನುಷ್ಯರಿಗೆ ಸಾಧ್ಯ. ಇಟ್ ಇಸ್ ಪಾಸಿಬಲ್ ಫಾರ್ ಆಲ್ ಹ್ಯೂಮನ್ ಬೀಯಿಂಗ್ಸ್, ಎಸ್ಪೆಷಲಿ ಸೋ ಫಾರ್ ಪೀಪಲ್ ಹು ಆರ್ ಬಾರ್ನ್ ಇನ್ ಇಂಡಿಯಾ. ಇದು ಇಂಡಿಯಾದ ಸ್ಪೆಷಲ್ ಪ್ರಿವಿಲೇಜ್, ಯಾಕಂದರೆ ಇದು ನರ್ಸರಿ ಸ್ಕೂಲ್ ಎಜುಕೇಷನ್ ಆಗಿತ್ತು, ಪ್ರೈಮರಿ ಸ್ಕೂಲ್ ಅಲ್ಲಲ್ಲ. ಈ ಒಂದೊಂದು ಕಾಲದಲ್ಲಿ ಐ ಕ್ಯಾನ್ ಶೋ ಯು ನರ್ಸರಿ ಸಾಂಗ್ಸ್, ನರ್ಸರಿ ಸ್ಕೂಲ್ ಎಜುಕೇಷನ್ ಆಗಿತ್ತು ಇದು. ಏನೋ ಆತ್ಮಜ್ಞಾನ. ಓಕೆ, ಅದಕ್ಕೆ ದಟ್ಸ್ ವೈ ಅವರ್ ಕಂಟ್ರಿ ವಾಸ್ ಕಾಲ್ಡ್ ಭಾರತ. ಯು ನೋ ವಾಟ್ ಇಸ್ ಭಾರತ? ಬಾ ಮೀನ್ಸ್ ಬುದ್ಧಿ, ಜ್ಞಾನ. ರಥ ಮೀನ್ಸ್ ಜ್ಞಾನದಲ್ಲಿ ಆನಂದವನ್ನು ಅನುಭವಿಸ್ತಾರಲ್ಲ ಅವರೇ ಭಾರತ. ಒನ್ ಹೂ ಪೀಪಲ್ ಹೂ ಎಕ್ಸ್ಪೀರಿಯನ್ಸ್, ಪೀಪಲ್ ಹೂ ಆರ್ ಬ್ಲಿಸ್ಫುಲ್ ಬಿಕಾಸ್ ಆಫ್ ಜ್ಞಾನ. ನಾವು ಇಲ್ಲಿ ಬ್ಲಿಸ್ ಇಲ್ಲ, ವೇರ್ ಇಸ್ ಬ್ಲಿಸ್ ನೌ? ಇಟ್ಸ್ ಓನ್ಲಿ ಮೆಸ್. ಹಾಂ, ಬ್ಲಿಸ್ ಈಸ್ ಗಾನ್ ಆ್ಯಂಡ್ ಮೆಸ್ ಈಸ್ ದೇ. ವೈ? ಸೊ ಗಾಡ್ ಹ್ಯಾಸ್ ಗಾನ್ ಫ್ರಮ್ ಹಿಯರ್ ಟು ಹಿಯರ್, ಭಗವಂತ ಇಲ್ಲಿಂದ ಇಲ್ಲಿಗೆ. ಆ್ಯಂಡ್ ಸೇಫ್ಲಿ ಸಮಟೈಮ್ಸ್ ಲಾಕ್ಡ್ ಇನ್ ದ ಪೂಜಾ ರೂಮ್, ಸಮಟೈಮ್ಸ್ ಇನ್ ದ ಟೆಂಪಲ್. ಸೊ ದಿಸ್ ವಾಸ್ ನಾಟ್ ದಿ ಕಲ್ಚರ್, ಇಟ್ ಇಸ್ ಹಿಯರ್ ಆ್ಯಂಡ್ ಎವ್ರಿವೇರ್. ಒಳಗೆ ಭಗವಂತ ಇರೋದಕ್ಕೆ ಅಹಂ ಬ್ರಹ್ಮಾಸ್ಮಿ ಸರ್ವಂ ತತ್ವಮಸಿ, ಎಲ್ಲ ಕಡೆ ಭಗವಂತ ಇರೋದಕ್ಕೆ ಸರ್ವಂ ಕಲಿದು ಬ್ರಹ್ಮ. ಇದನ್ನು ನಮ್ಮ ದೇಶದ ಮುಖ್ಯ. ಅದಕ್ಕೆ ನಮ್ಮ ದೇಶದಲ್ಲಿ ನದಿಗಳಿಗೆ ಗೌರವ, ಗುಡ್ಡಗಳಿಗೆ ಗೌರವ, ಕಲ್ಲಿಗೆ ಗೌರವ. ದಟ್ಸ್ ವೈ ವಿ ರೆಸ್ಪೆಕ್ಟ್ ಆಲ್ ಆಸ್ಪೆಕ್ಟ್ ಆಫ್ ಕ್ರಿಯೇಷನ್ ಆಸ್ ಗಾಡ್. ಯು ಆರ್ ವೆರಿ ಕಂಫರ್ಟಬಲ್ ಇನ್ ಡೂಯಿಂಗ್ ಎ ಪೂಜಾ ಟು ಎ ಪ್ಲಾಂಟ್, ತುಳಸಿ, ಯಾಕಂದ್ರೆ ತುಳಸಿ ಇಸ್ ಗಾಡ್. ಬಟ್ ಯು ಆರ್ ನಾಟ್ ಕಾನ್ಫಿಡೆಂಟ್ ಐ ಆಮ್ ಗಾಡ್. ನಾ ತುಳಸಿ ಗಿಡ ಇದೆಯಲ್ಲ, ಅದು ಭಗವಂತ ಅಂತ ಪೂಜೆ ಮಾಡಲಿಕ್ಕೆ ಧೈರ್ಯ. ನಾನು ಭಗವಂತ ಅಂತ ಹೇಳಕ್ಕೆ ಭಯ ಆಗಲ್ಲ. ಯಾಕೆ? ಯಾಕೆ? ಇದು ನಮ್ಮ ಸಂಸ್ಕೃತಿ ಅಲ್ಲ, ಇದು ಎಲ್ಲಿದೆ? ಬೇರೆ ಕಡೆಯಿಂದ ಬಂದದ್ದು, ತಪ್ಪು ಅಜ್ಞಾನ. ಆಯ್ತಾ? ದಿಸ್ ಇಸ್ ನಾಟ್ ಅವರ್ ಕಲ್ಚರ್. ಸೊ ನಾನು ಭಗವಂತ ಅಂತ ಹೇಳೋದು ಅಪಚಾರ ಅಲ್ಲ, ನಾನು ಭಗವಂತ ನನ್ನಿಂದ ಬೇರೆ ಅಂತ ಹೇಳೋದು ಅಪಚಾರ. ಸಿ, ನಾವೇನು ಹೇಳ್ತೇವೆ, ಭಗವಂತ ನಾನು ಅಂತ ಹೇಳೋದು ಅಪಚಾರ ಅಂತ ತಿಳ್ಕೊಳ್ತೇವೆ. ಓಕೆ, ಅದು ತಪ್ಪು. ವಿ ಥಿಂಕ್ ದಟ್ ಇಟ್ಸ್ ಎ ಬ್ಲಾಸ್ಫೇಮಿ ಟು ಸೇ ಐ ಆಮ್ ಗಾಡ್. ಟು ಸೇ ಗಾಡ್ ಈಸ್ ಸಪರೇಟ್ ಫ್ರಮ್ ಈಸ್ ಎ ಬ್ಲಾಸ್ಫೇಮಿ. ಭಗವಂತ ನನ್ನಿಂದ ಬೇರೆ ಅಂತ ಅಪಚಾರ. ಯಾಕೆ? ವೆನ್ ಯು ಸೇ ಗಾಡ್ ಇಸ್ ಸಪರೇಟ್ ಫ್ರಮ್ ಮೀ, ದೆನ್ ಇಟ್ಸ್ ಎ ಬ್ಲಾಸ್ಫೇಮಿ. ಯಾಕೆ? ಇಫ್ ಯು ಸಪರೇಟ್ ಗಾಡ್ ಫ್ರಮ್ ಯು, ದೆನ್ ಹೀ ಇಸ್ ನೋ ಗಾಡ್, ಯು ಆರ್ ಗಾಡ್. ಭಗವಂತ ನಿಮ್ಮಿಂದ ಬೇರೆ ಆಗ್ಬಿಟ್ರೆ ಹೀ ಇಸ್ ಎ ಪವರ್ಲೆಸ್ ಗಾಡ್, ಹೀ ಇಸ್ ನಾಟ್ ಆಲ್ ಪರ್ವೇಡಿ. ಇಫ್ ಗಾಡ್ ಇಸ್ ಒನ್ ವಿತ್ ಯು, ದೆನ್ ಯು ಆರ್ ಗಾಡ್. ಇಸ್ ದ ಲಾಜಿಕ್ ಸಿಂಪಲ್? ಭಗವಂತ ನಿಮ್ಮಿಂದ ಬೇರೆ ಆಗ್ಬಿಟ್ರೆ ವಾಟ್ ಕೈಂಡ್ ಆಫ್ ಗಾಡ್ ಇಸ್ ದಟ್? ಭಗವಂತ ನಿಮ್ಮಿಂದ ಬೇರೆ ಆಗ್ಬಿಟ್ರೆ ಎಂತ ಭಗವಂತ ಅವನು? ಭಗವಂತ ನಿಮಗೆ ಒಂದಾಗ್ಬಿಟ್ರೆ ವಾಟ್ ಇಸ್ ದ ಪ್ರಾಬ್ಲಮ್ ಇನ್ ಸೇಯಿಂಗ್ ಐ ಆಮ್ ಗಾಡ್? ಆಯ್ತಾ? ಸೊ ಐ ಆಮ್ ಗಾಡ್ ಈಸ್ ದ ರೈಟ್ ಅಂಡರ್ಸ್ಟ್ಯಾಂಡಿಂಗ್. ಅದಕ್ಕೆ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ಕೊಟ್ರು ನಮ್ಗೆ ಹಿಂದಿನ ಕಾಲದಲ್ಲಿ. ಆದರೆ ನಮ್ಗೆ ಏನಾಗ್ಬಿಡುತ್ತೆ, ಆ ಐ ಆಮ್ನಲ್ಲಿ ತುಂಬ ಸೇರ್ಕೊಬಿಟ್ಟಿದೆ, ನಾನು ನಾನು ಅಂತ ಸೇರ್ಕೊಬಿಟ್ಟಿದೆ. ಐ ಆಮ್ ಹ್ಯಾಸ್ ಗಾಟ್ ಮೆನಿ ಕಾಂಟೆಕ್ಸ್ಟ್. ಓಕೆ, ಸೊ ದ್ಯಾಟ್ ಈಸ್ ದ ಪ್ರಾಬ್ಲಮ್. ವೇದಾಂತ ಓನ್ಲಿ ಕ್ಲಾರಿಫೈಸ್ ದಟ್ ಐ ಆಮ್ ಪೋರ್ಷನ್, ಆ ನಾನು ಅನ್ನೋದು ಕ್ಲಾರಿಫೈ ಮಾಡ್ತದೆ ವೇದಾಂತ. ಇದು ಕ್ಲಿಯರ್? ಎನಿ ಕ್ವಶನ್ಸ್? ಹಾಗಾದ್ರೆ ಕನಕದಾಸರಿಗೆ ದೇವರು ತಿರುಗಿದ್ರಲ್ಲ ಉಡುಪಿಯಲ್ಲಿ, ಅದು ಏನು? ನೋಡಿಯಪ್ಪ, ಕಥೆಗಳ ಬಗ್ಗೆ ಹೇಳ್ಬಿಡಿ, ಕಥೆಗಳು ತುಂಬಾ ಇದಾವೆ. ಆತ್ಮಜ್ಞಾನದ ಕತೆ ನೋಡಿ ಕನಕದಾಸರು, ನೀನು ಮಾಯೋಳೋ ನಿನ್ನೊಳ ಮಾಯೋ, ಅವೆಲ್ಲ ಕತೆ. ನೀವು ಕತೆ ತುಂಬ ಇಟ್ಕೊಂಡಿದ್ರೆ ಅದರಲ್ಲಿ ಸತ್ವ ತತ್ವ ತಿಳ್ಕೊಳ್ಳಿ. ಯು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಸೆಟ್? ನಾನು ಹೋದ್ರೆ ಹೋದೇನು ಅಂದ್ರೆ ಅರ್ಥ ಏನು? ನೀವು ಅದನ್ನ ಕತೆಗಳ ಕತೆಗಳಿಗಿಂತ ಸರಿ ಮುಖ್ಯವಾಗಿ ಅವ್ರು ಏನ್ ಹೇಳಿದಾರೆ ಅಂತ ತಿಳ್ಕೊಳ್ಳಿ. ನಮ್ಮಲ್ಲಿ ಏನಾಗ್ಬಿಡಿದೆ, ಕತೆ ಮುಖ್ಯ ಆಗ್ಬಿಟ್ಟಿದೆ, ಸತ್ಯ ಸತ್ಯ ಹಿಂದೆ ಬಿದ್ಬಿಟ್ಟಿದೆ. ಮಧ್ವಾಚಾರ್ಯರು ದೇವರು ಬೇರೆ ನಾನು ಬೇರೆ ಅಂದ್ರು ಅಲ್ಲ, ಅವರು ಹೇಳಿದ್ದನ್ನ ಅವರ ತತ್ವಗಳನ್ನ ನೀವು ಬರೀ ಬಾಹ್ಯ ನೋಡ್ಬಿಡಿ, ಓದಿ ಅದನ್ನ ಅರ್ಥ ಮಾಡ್ಕೊಳ್ಳಿ, ಹೇಳಕ್ ಒಳಕ್ಕೆ ಹೇಳಿ ಮಧ್ವಾಚಾರ್ಯ ಏನು ಹೇಳಿದ್ದಂತ. ರೈಟ್, ಅದೇನಾಗಿ ಬಾಹ್ಯಕ್ಕೆ ತಿಳ್ಕೊ ಮೊರೆ ಹೋಗ್ಬಿಡಿ, ಒಳಕ್ಕೆ ಇಳಿರಿ. ಒಳಕ್ಕೆ ಇಳಿದ್ರಾ ಅಥವಾ ಹೊರಗಿಂದ ಹೇಳ್ಕೊಳ್ತಿದ್ರಾ?
ಅದು ವರ್ಕ್ ಆಗಲ್ಲ, ಆಳಕ್ಕೆ ಇಳಿಬೇಕು. ಏನಾಗ್ತದೆ, ನಾವು ಏನಾಗ್ತದೆ ಸತ್ಯ, ಈಗ ನಾನು ಹೇಳಿದ ಸಿಂಪಲ್ ಲಾಜಿಕ್ ಅಪ್ಪ, ಭಗವಂತ ಎಲ್ಲ ಕಡೆ ಇದ್ದಾನೆ, ನನ್ನಲ್ಲೂ ಇದ್ದಾನೆ, ನಾನು ಬೇರೆ ಭಗವಂತ ಬೇರೆ ಆಗಲಿಕ್ಕೆ ಸಾಧ್ಯ ಇದೆಯಾ? ನಾನು ಬೇರೆ ಭಗವಂತ ಬೇರೆ ಆಗಿಬಿಟ್ರೆ ಭಗವಂತ ಶಕ್ತಿಶಾಲಿ, ಶಕ್ತಿ ಇಲ್ಲ, ನಾನು ಭಗವಂತ ಒಂದೇ ಆಗ್ಬಿಟ್ರೆ ನಾನು ಅನ್ನೋದು ಭಗವಂತ, ನಾನೊಂದು ಕರೆಕ್ಟ್ ಆಗಬೇಕು, ತಿದ್ದಿದ್ಕೋಬೇಕು, ನಾನೊಂದು ಏನಂತ ತಿದ್ಕೋಬೇಕು. ಐ ಹ್ಯಾವ್ ಟು ಕರೆಕ್ಟ್ ವಾಟ್ ಈಸ್ ಐ ಆಮ್. ಇಸ್ ದಿಸ್ ಲಾಜಿಕ್ ಕ್ಲಿಯರ್? ಎನಿಬಡಿ ಹ್ಯಾಸ್ ಎ ಕ್ವೆಶ್ಚನ್? ಸೊ ವಾಟ್ ಈಸ್ ವಾಟ್ ಐ ಕಾಲ್ ಎಸ್ ಐ ಆಮ್, ಐ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಪ್ರಾಪರ್ಲಿ, ಅಷ್ಟೇ. ದ್ಯಾಟ್ಸ್ ಆಲ್ ಇಸ್ ಕಾಲ್ಡ್ ಆತ್ಮಜ್ಞಾನ. ಐ ಡೋಂಟ್ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ಗಾಡ್. ಗಾಡ್ ಇಸ್ ಆಲ್ ಪರ್ವೇಡಿಂಗ್, ಭಗವಂತ ಎಲ್ಲ ಕಡೆ ಇರುವ ಸರ್ವಾಂತರ್ಯಾಮಿ, ಸರ್ವವ್ಯಾಪಿ. ಓಕೆ, ಈಗ ಪ್ರಶ್ನೆ ಬಂತು, ನಾನು ಇದ್ದೇನೆ, ನಾನು ಅನ್ನೋ ಅರಿವಿದೆಯಲ್ಲ. ಐ ಆಸ್ ಎ ಕ್ವಶನ್ ಇನ್ ರೂಮ್, ಇಫ್ ಯು ಆರ್ ದೇರ್, ಇಫ್ ಐ ಆಸ್ಕ್ ಯು ಕ್ವಶನ್, ಆರ್ ಯು ದೇರ್? ವಾಟ್ಸ್ ಯುವರ್ ಆನ್ಸರ್? ಐ ಆಮ್ ದೇರ್. ಯು ಗೇವ್ ದ ಆನ್ಸರ್ ದಟ್ ಐ ಆಮ್ ದೇರ್ ಬಿಕಾಸ್ ಆಫ್ ದ ಬಾಡಿ, ದೇಹ ಇದ್ದಕ್ಕೆ ನಾನಿದ್ದೆ ಅಂತ. ಇದು ಹೇಗೆ, ನಾಯಿಯ ಬಾಲ ಇದ್ದಕ್ಕೆ ತಲೆ ಇದೆ ಅಂತ. ಇಟ್ಸ್ ಲೈಕ್ ಸೇಯಿಂಗ್ ಎ ಡಾಗ್ ಇಸ್ ಸೇಯಿಂಗ್ ಬಿಕಾಸ್ ಐ ಹ್ಯಾವ್ ಟೈಲ್ ಐ ಹ್ಯಾವ್ ಹೆಡ್. ಸೊ ನೀವಿದ್ದಕ್ಕೆ ದೇಹ ಇದೆ, ಬಿಕಾಸ್ ಯು ಆರ್ ದೇರ್ ದ ಬಾಡಿ ಈಸ್ ದೇರ್. ದ ಯು ಆರ್ ದೇರ್ ವಿದೌಟ್ ದಿ ಬಾಡಿ, ಬಿಕಾಸ್ ಆತ್ಮ ಆರ್ ಅವೇರ್ನೆಸ್ ಈಸ್ ಗಾಡ್. ಬಾಡಿ ಈಸ್ ಡಿಪೆಂಡ್ ಆನ್ ದ ಆತ್ಮ, ನಾಟ್ ಆತ್ಮ ಈಸ್ ನಾಟ್ ಡಿಪೆಂಡ್ ಆನ್ ದಿ ಬಾಡಿ. ಅರಿವಿನ ಮೇಲೆ ಶರೀರ ಇದೆ, ಶರೀರದ ಮೇಲೆ ಅರಿವಿಲ್ಲ. ಆ ಅರಿವಿಗೆ ಆತ್ಮ ಅಂತ ಹೇಳೋದು, ಆ ಅರಿವಿಗೆ ಶಿವ ಅಂತ ಹೇಳೋದು. ದಟ್ ಅವೇರ್ನೆಸ್ ಇಸ್ ಕಾಲ್ಡ್ ಗಾಡ್, ಅವೇರ್ನೆಸ್ ಇಸ್ ಕಾಲ್ಡ್ ಶಿವ, ರೈಟ್? ಸೊ ದಿಸ್ ಯು ಎಕ್ಸ್ಪೀರಿಯನ್ಸ್ ಎವ್ರಿ ಡೇ, ಪ್ರತಿ ದಿವಸ ನಿಮ್ಗೆ ಅನುಭವ ಆಗುತ್ತೆ. ಬೆಳಗ್ಗೆ ಎದ್ದಾಗ, ಬೆಳಗ್ಗೆ ಹೇಳ್ತೀರ, ಫಸ್ಟ್ ಥಿಂಗ್ ಇನ್ ದ ಮಾರ್ನಿಂಗ್ ವೆನ್ ಯು ಗೆಟ್ ಅಪ್, ದೇರ್ ಇಸ್ ಅ ಫೀಲಿಂಗ್ ಆಫ್ ಐ ಆಮ್, ನಾನು ಇದ್ದೇನೆ ಅಂತ ಅರಿವು ಬಂತು. ಅವಾಗಿನ್ನು ದೇಹ ಇದೆ ಅಂತ ಬಂದಿಲ್ಲ, ದ ಬಾಡಿ ಅವೇರ್ನೆಸ್ ಬಂದಿಲ್ಲ. ಮೊದಲು ಏನು ಬಂತು, ಐ ಆಮ್ ಅಂತ ನಾನು ಇದ್ದೇನೆ ಅಂತ ಅರಿವು ಬಂತು, ರೈಟ್? ಐ ಆಮ್ ದ ಫೀಲಿಂಗ್ ಕಮ್ಸ್, ಆ್ಯಂಡ್ ದಟ್ ಐ ಆಮ್ ಫೀಲಿಂಗ್ ದೆನ್ ದ ಬಾಡಿ ಅಪಿಯರ್ಸ್. ದೆನ್ ನೆಕ್ಸ್ಟ್ ನಿಧಾನವಾಗಿ ಬೇರೆ ಅರಿವು ಬರಲಿಕ್ಕೆ ಸುರತ್ತೆ, ವಿದ್ಯೆ ಸ್ಟಾರ್ಟ್ ಗೆಟಿಂಗ್ ಅವೇರ್ನೆಸ್ ಆಫ್ ಬಾಡಿ. ದೆನ್ ಶರೀರ ಬಂದ ಮೇಲೆ ದೆನ್ ಬಿಕಮ್ ದ ಅವೇರ್ ಆಫ್ ದಿ ವರ್ಲ್ಡ್. ಮೊದಲೇನು ಬರ್ತದೆ, ನಾನು ಇದ್ದೇನೆ ಅಂತ ಅರಿವು ಬಂತು, ಐ ಆಮ್. ದೆನ್ ದ ಬಾಡಿ ಕಮ್ಸ್, ದೆನ್ ದ ವರ್ಲ್ಡ್ ಅಪಿಯರ್ಸ್, ಐ ಆಮ್ ದ ಬಾಡಿ ಆ್ಯಂಡ್ ದ ವರ್ಲ್ಡ್, ರೈಟ್? ಸೊ ದ ಐ ಆಮ್ ಫೀಲಿಂಗ್ ಈಸ್ ಅರ್ಲಿಯರ್ ದೆನ್ ದ ಬಾಡಿ. ನಾನು ಇದ್ದೇನೆ ಅನ್ನೋ ಅರಿವು ಇದ್ರೆ ಬಾಡಿಗಿಂತ ಮುಂದೆ ಬಂದು ಮೊದಲು ಬಂದದು. ದೆನ್ ದಟ್ ಐ ಆಮ್ ಗೆಟ್ಸ್ ಅಸೋಷಿಯೇಟ್ ವಿತ್ ದಿ ಬಾಡಿ, ದೆನ್ ಯು ಸೇ ಐ ಆಮ್ ಬಾಡಿ, ನಾನು ದೇಹ ಅಂತ ಹೇಳ್ತೇವೆ, ರೈಟ್? ಒನ್ ಹೂ ಸೇಸ್ ದ ಐ ಆಮ್ ಬಾಡಿ ಇಸ್ ಕಾಲ್ಡ್ ಜೀವ. ಓಕೆ, ಐ ಆಮ್ ಬಾಡಿ ಅಂತ ದೇಹ ಕಡೆ ಬಂದದ್ದು, ಕಡೆ ಬಂದ ನೀವು ಗಟ್ಟಿ ಇಟ್ಕೊಂಡು, ಮೊದಲು ಇದ್ದ ಹುಡುಕೆ ಇಲ್ಲ. ಯು ಡಿಂಟ್ ಸಿ ವಾಟ್ ವಾಸ್ ದೇರ್ ಬಿಫೋರ್ ಐ ಆಮ್ ಕೇಮ್. ಯು ಸ್ಟಾರ್ಟೆಡ್ ಅಸೋಷಿಯೇಟ್ ವಿತ್ ಐ ಆಮ್ ವಿತ್ ದಿ ಬಾಡಿ ವಿಚ್ ಕೇಮ್ ಲೇಟರ್, ರೈಟ್? ದೆನ್ ಯು ಸೇ ಐ ಆಮ್ ಬಾಡಿ, ಬಟ್ ಐ ಆಮ್ ವಾಸ್ ದೇರ್ ಬಿಫೋರ್ ದ ಬಾಡಿ. ಓಕೆ, ವಾಟ್ ವಾಸ್ ಬಿಫೋರ್ ಐ ಆಮ್? ಆ ಐ ಆಮ್ ಬರೋ ಮುಂಚೆ ಏನಿತ್ತು, ನಾನು ಬರೋ ಮುಂಚೆ ಏನಿತ್ತು, ವಾಟ್ ವಾಸ್ ದೇರ್ ಬಿಫೋರ್ ಐ ಆಮ್? ನಾನು ಬರೋ ಮುಂಚೆ ಏನಿತ್ತು, ದೇಹ ಇಲ್ಲ, ದೇಹ ಎಲ್ಲಿತ್ತು? ನೀವು ನಿದ್ದೆಯಲ್ಲಿದ್ರಿ, ಗಾಢ ನಿದ್ದೆಯಲ್ಲಿದ್ರಿ, ದೇಹ ಇತ್ತ ಅಲ್ಲಿ, ದೇಹದ ಅರಿವಿತ್ತ? ಯು ಆರ್ ಇನ್ ಡೀಪ್ ಸ್ಲೀಪ್. ವಾಸ್ ದೇರ್ ಅವೇರ್ನೆಸ್ ಆಫ್ ಬಾಡಿ? ನೋ. ವಾಸ್ ದೇರ್ ಅವೇರ್ನೆಸ್ ಆಫ್ ಮೈಂಡ್? ಇಲ್ಲ. ಬಟ್ ಡಿಡ್ ಯು ಎಕ್ಸಿಸ್ಟ್? ಅರಿವಿತ್ತು, ಆ ಶುದ್ಧ ಅರಿವಿತ್ತು. ಆ ಶುದ್ಧ ಅರಿವಿಂದ ನಾನು ಅಂತ ಅರಿವು ಬಂತು. ದೇರ್ ಇಸ್ ಅ ಪ್ಯೂರ್ ಅವೇರ್ನೆಸ್, ಅಲ್ಲಿಂದ ನಾನು ಅಂತ ಬಂತು. ಎಲ್ಲಿಂದ ಬಂದದ್ದು? ಶುದ್ಧ ಅರಿವಿನಿಂದ ನಾನು ಅನ್ನೋ ಭಾವನೆ ಬಂತು. ಹಾಗೆ ಸಮುದ್ರದ ನೀರಿಂದ ಅಲೆ ಬಂದ ಹಾಗೆ ಎದ್ಮೇಲೆ ಬಂತು. ಆಯ್ತಾ? ಹಾಗಿದ್ರೆ ಆ ನಾನು ಯಾವ್ದಕ್ಕೆ ಸೇರಿಸ್ಬೇಕು? ನೀವು ದೇಹಕ್ಕೆ ಸೇರಿಸ್ಬೇಕೋ ಆ ಶುದ್ಧ ಅರಿವಿಗೆ ಸೇರಿಸ್ಬೇಕೋ? ಬಟ್ ನೀವು ಸೇರಿಸೋದು ಯಾವುದಕ್ಕೆ? ಹಾ, ಅದೇ ಉಲ್ಟಾ. ದಟ್ ಐ ಆಮ್ ಫೀಲಿಂಗ್ ಕೇಮ್ ಫಾರ್ ದ ಪ್ಯೂರ್ ಅವೇರ್ನೆಸ್. ಓಕೆ, ಐ ಆಮ್ ಫೀಲಿಂಗ್ ಕೇಮ್, ದೆನ್ ಯು ಕೇಮ್ ಬಾಡಿ ಕೇಮ್. ಬಟ್ ಯು ಅಸೋಷಿಯೇಟ್ ಐ ಆಮ್ ವಿತ್ ದ ಬಾಡಿ, ನಾಟ್ ದಿ ಪ್ಯೂರ್ ಅವೇರ್ನೆಸ್ ವೇರ್ ಇಟ್ ಕೇಮ್ ಫ್ರಮ್. ಯು ಗಾಟ್ ಅಪ್ ನಾಟ್ ಬಿಕಾಸ್ ಆಫ್ ದ ಬಾಡಿ, ಯು ಗಾಟ್ ಅಪ್ ಬಿಕಾಸ್ ಆಫ್ ದಿ ಅವೇರ್ನೆಸ್, ಅರಿವು.
ಆ ಅರಿವಿನಲ್ಲಿ ನಾನಂತ ಭಾವ ಬಂತು, ನಾನಂತ ಭಾವ ಬಂದ್ಕೊಂಡು ಶರೀರ ಸೇರ್ಕೊಂಡ್ರಿ. ನಾನು ಯಾವಾಗ ಶರೀರದ ಸೇರ್ಕೊಡ್ತು, ವೆನ್ ಐ ಆಮ್ ಗಾಟ್ ಅಸೋಷಿಯೇಟ್ ದ ಬಾಡಿ ದಟ್ ಬಿಕಮ್ಸ್ ಈಗೋ. ವೆನ್ ಐ ಆಮ್ ಈಸ್ ರಿಯಲಿ ಅಸೋಷಿಯೇಟ್ ದ ಅವೇರ್ನೆಸ್ ಇಟ್ ಬಿಕಮ್ಸ್ ಶಿವ. ನಾನು ದೇಹ ಅಂತ ಹೇಳ್ಕೊಳ್ಳಿ ಜೀವ ಆಯಿತು, ನಾನು ಅರಿವು ಅಂತ ಹೇಳ್ಕೊಳ್ಳಿ ಶಿವ ಆಯಿತು. ಈಗ ಯಾರು ನೀವು? ಹೂ ಆರ್ ಯು? ಅರಿವು. ಅರಿವು ಅದೇ ಶಿವ, ಅದೇ ಭಗವಂತ. ದೇಹ ಬರ್ತದೆ ಹೋಗ್ತದೆ, ಅರಿವಿಗೆ ಏನೂ ಆಗೋದಿಲ್ಲ. ಬಾಡಿ ಅಪಿಯರ್ಸ್ ಅಂಡ್ ಡಿಸಪಿಯರ್ಸ್, ನಥಿಂಗ್ ಹ್ಯಾಪನ್ಸ್ ಟು ಅವೇರ್ನೆಸ್. ದ್ಯಾಟ್ಸ್ ವೈ ಐ ಆಮ್ ಅವೇರ್ನೆಸ್, ದ್ಯಾಟ್ ಈಸ್ ದ ಮೀನಿಂಗ್ ಆಫ್ ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮ. ಅಲ್ಲಿ ತಪ್ಪಿದೆಯಾ? ನಾನು ಅರಿವು ಅಂತ ಹೇಳೋದಕ್ಕೆ ನಿಮ್ಗೆ ಏನಾದ್ರು ಹೆದರಿಕೆ ಆಗುತ್ತಾ? ಸೊ ನಾವು ವಾಟ್ ಹ್ಯಾಪನ್ ದಟ್ ಅವೇರ್ನೆಸ್ ವಾಟ್ ಅವರ್ ಪೀಪಲ್ ಕಾಲ್ಡ್ ಗಾಡ್, ಅರಿವಿಗೆ ಭಗವಂತ ಅಂತ ಹೇಳಿದರು. ನಮ್ಮ ಕಲ್ಪನೆ ನಾವು ಭಗವಂತನಿಗೆ ರೂಪ ಕೊಟ್ಟು ನಾಮ ಕೊಟ್ಟು ಹಂಗೆ ಬಂಗಾರ ಹಾಕಿದ್ವಿ ಅದ್ರಲ್ಲಿ ಹಾಕಿದ್ವಿ ಭಗವಂತ ಅಂದ್ರೆ ಏನೋ ಅಂತ ಕಲ್ಪನೆ ಮಾಡಿಬಿಟ್ಟಿದೆ. ಭಗವಂತ ಅಂದರೆ ಅರಿವು ಕಂಡ್ರಪ್ಪ, ದ ಅವೇರ್ನೆಸ್ ಈಸ್ ಗಾಡ್. ಅರ್ಥ ಆಗ್ತೀಯಾ? ಯುವರ್ ಅವೇರ್ನೆಸ್ ಈಸ್ ಗಾಡ್. ಬಟ್ ದೆನ್ ವೇರ್ ಆರ್ ಯು ಸರ್ಚಿಂಗ್ ಫಾರ್ ಗಾಡ್? ಯು ಆರ್ ಗಿವನ್ ಸೋ ಮೆನಿ ನೇಮ್ಸ್, ಸೋ ಮೆನಿ ಫಾರ್ಮ್ಸ್, ಸೋ ಮೆನಿ ಕಲರ್ಸ್, ಸೋ ಮೆನಿ ಶೇಪ್ಸ್, ನಾಮ ರೂಪಗಳನ್ನು ಕೊಟ್ಟು ಆ ನಿಜವಾದ ಭಗವಂತನ ಮರೆತು ಬಿಟ್ಟಿದೆ. ಅರಿವು ಅನ್ನೋದೇ ಭಗವಂತ, ಅವೇರ್ನೆಸ್ ಇಸ್ ಗಾಡ್, ರೈಟ್? ಆ್ಯಂಡ್ ದಟ್ ಅವೇರ್ನೆಸ್ ಇಸ್ ಕಾಲ್ಡ್ ಲೈಟ್ ಆಫ್ ದ ಸೆಲ್ಫ್. ಆ ಅರಿವೇ ಆತ್ಮಜ್ಯೋತಿ, ಅದೇ ಹೆಸರು ಲೈಟ್ ಆಫ್ ದ ಸೆಲ್ಫ್ ಅಂದರೆ ಭಗವಂತ ಅಂತ ನಾನು ಹೇಳ್ತಾ ಇದ್ದೆ. ಭಗವಂತನ ಭಗವಂತನ ಬಗ್ಗೆ ಹೇಳೋ ಕ್ಲಾಸ್ ಅಂತ ಇದು, ಲೈಟ್ ಆಫ್ ದಿ ಸೆಲ್ಫ್ ಫೌಂಡೇಶನ್ ಅವೇರ್ನೆಸ್ ಅಂತ. ಆರ್ ವಿ ಕ್ಲಿಯರ್? ಆ ಅರಿವೇ ನಾನು. ಸೊ ಆ ಶುದ್ಧ ಚೈತನ್ಯ ಅರಿವು ನಾನು ಅಂತ ನಿಮಗೆ ದೃಢವಾಲಿಸಲಾದಾಗ ಭಗವಂತ ಮತ್ತು ನನಗೆ ವ್ಯತ್ಯಾಸ ಇಲ್ಲ. ಆವಾಗ ನಿಮ್ಮ ಜೀವನದಲ್ಲಿ ಏನಾಗುತ್ತೆ? ವಾಟ್ ಹ್ಯಾಪನ್ ಟು ಯುವರ್ ಲೈಫ್ ವೆನ್ ಯು ಸೇ ಅಂಡರ್ಸ್ಟ್ಯಾಂಡ್ ಗಾಡ್ ಈಸ್ ಯು ಆರ್ ಒನ್ ವಿತ್ ಗಾಡ್? ಆವಾಗ ದೆನ್ ವಾಟ್ ಹ್ಯಾಪನ್ ಟು ಯು? ಭಯ ಯಾವುದೂ ಇರಲ್ಲ. ಯು ವಿಲ್ ಬಿಕಮ್ ಫ್ರೀ ಫ್ರಮ್ ಫಿಯರ್, ಭಯ ಹೋಗುತ್ತೆ. ಯು ವಿಲ್ ಹ್ಯಾವ್ ಎ ಡೀಪ್ ಪೀಸ್, ಶಾಂತಿ ಇರ್ತದೆ. ಯು ಅಟೈನ್ ಸುಪ್ರೀಂ ಪೀಸ್. ಇದು ಸಿಂಪಲ್ ಅಂಡರ್ಸ್ಟ್ಯಾಂಡಿಂಗ್, ಇದು ಜ್ಞಾನ ಮಾರ್ಗ. ಓಕೆ, ಜ್ಞಾನ ಮಾರ್ಗದಲ್ಲಿ ನೇರವಾಗಿ ವಿಷಯ ಅಂತ ಹೇಳ್ತಾ ಇದ್ದೇವೆ. ಇದರಲ್ಲಿ ಏನೋ ಹಿಂದೆ ಮುಂದೆ ಹೇಳಲ್ಲ. ಬೇರೆ ಮಾರ್ಗಗಳೇನಾಗುತ್ತೆ, ಡಾಕ್ಟರ್ ಪೇಷಂಟ್ ಹೋಗ್ತಾರೆ, ಪೇಷಂಟ್ ಹ್ಯಾಸ್ ಎ ಟರ್ಮಿನಲ್ ಪ್ರಾಬ್ಲಮ್, ಡಿಸೀಸು, ಭಾಳ ರೋಗ ಇದೆ, ಭಯಂಕರ ರೋಗ ಇದೆ, ಆಯಿತಾ? ಡಾಕ್ಟರ್ ಪೇಷಂಟ್ ಹೇಳಲ್ಲ, ಓಕೆ ನೋಡಪ್ಪ ನಿನಗೆ ಕೆಮ್ಮಿದೆ, ನೆಗಡಿ ಇದೆ, ಈ ಔಷಧಿ ತಗೋ ಅಂತ ಹೇಳಿ. ಕಡೆ ಅವರು ಹೆಂಡತಿ ಅಂತ ಹೇಳ್ತಾರೆ, ಅಂತ ಇವ್ರಿಗೇನೋ ಪ್ರಾಬ್ಲಮ್ ಇದೆಯಪ್ಪ, ಸೀರಿಯಸ್ ಪ್ರಾಬ್ಲಮ್ ಇದೆ, ಇದು ಬದುಕಲ್ಲ ಅಂತ, ಕ್ಯಾನ್ಸರ್ ಅಂತ. ಅವ್ನು ಧೈರ್ಯವಾಗಿ ಹೇಳಲ್ಲ, ಆಯಿತಾ? ಆತ್ಮಜ್ಞಾನ ಸ್ಟ್ರೈಟಾಗಿ ಹೇಳ್ಬಿಡ್ತಾರೆ, ನಿಮ್ಗೆ ದೊಡ್ಡ ರೋಗ ಇದೀರಪ್ಪ, ಯು ಹ್ಯಾವ್ ಬಿಗ್ ಪ್ರಾಬ್ಲಮ್. ಪೇಷಂಟ್ ಗೋಸ್ ಟು ಡಾಕ್ಟರ್, ಡಾಕ್ಟರ್ ಡಸಂಟ್ ಟೆಲ್ ದ ಪೇಷಂಟ್ ಡೈರೆಕ್ಟ್ಲಿ ವಾಟ್ ಇಸ್ ಅ ಪ್ರಾಬ್ಲಮ್. ಹಿ ಟೆಲ್ಸ್ ಇಸ್ ಟೆಲ್ಸ್ ಓಕೆ ಯು ಆರ್ ಸಮ್ ಡಿಸೀಸ್ ವಿಲ್ ಬಿ ಕ್ಯೂರ್ಡ್ ಅಂತ, ಬಟ್ ಹಿ ಟೆಲ್ಸ್ ವೈಫ್ ದಿಸ್ ಕೇಸ್ ಇಸ್ ಟರ್ಮಿನಲ್ ಪ್ರಾಬ್ಲಮ್ ಅಂತ, ಕ್ಯಾನ್ಸರ್ ಅಂತ. ಓಕೆ, ಇನ್ ಆಲ್ ಅದರ್ ಪಾರ್ಟ್ಸ್ ಯು ಟೋ ಯು ಆರ್ ಟೋಲ್ಡ್ ಇನ್ಡೈರೆಕ್ಟ್ಲಿ ದ ಪ್ರಾಬ್ಲಮ್. ಇನ್ ಆತ್ಮಜ್ಞಾನ ಮಾರ್ಗ ಯು ಆರ್ ಟೋಲ್ಡ್ ಡೈರೆಕ್ಟ್ಲಿ ವಾಟ್ ಇಸ್ ಅ ಪ್ರಾಬ್ಲಮ್, ಯು ಆರ್ ದ ಪ್ರಾಬ್ಲಮ್. The disease what you have is called ego. Alli yenu atmadana madi matte mulajilla, there is no question asked, you straight away go to the problem. You have a disease called ego. Okay, now draw, you don't have to drop the ego, you have to understand the ego. Drop padakala because it's not real. Okay, in atmadana the problem called ಪ್ರಾಬ್ಲಮ್ ಆಫ್ ಸಂಸಾರ ಇಟ್ಸ್ ಕಾಲ್ಡ್ ಭವರೋಗ ಇಟ್ಸ್ ಕಾಲ್ಡ್ ಅಹಂಕಾರ ದಟ್ಸ್ ಆಲ್ ದಟ್ಸ್ ವಾಟ್ ಕನಕದಾಸ್ ಹೇಳಿ ನಾನು ಹೋದರೆ ಹೋದೇನು ಓಕೆ ಆತ್ಮದಲ್ಲಿ ಹಿಂದೆ ಮುಂದೆ ನೋಡಲ್ಲ ಅದಕ್ಕೆ ಬಣ್ಣ ಹಚ್ಚಲ್ಲ ಓಕೆ ದಟ್ಸ್ ನೋ ಮಿನ್ಸಿಂಗ್ ಆಫ್ ವರ್ಡ್ಸ್ ಸ್ಟ್ರೈಟ್ ಇಸ್ ದ ಪ್ರಾಬ್ಲಮ್ ಇಸ್ ಟೋಲ್ಡ್ ಏನದು ಯು ಆರ್ ದಿ ಪ್ರಾಬ್ಲಮ್ ಬಿಕಾಸ್ ಯು ಹ್ಯಾವ್ ಎ ರಾಂಗ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಯುವರ್ಸೆಲ್ಫ್ ನಾನು ಅನ್ನೋದು ಸಮಸ್ಯೆ ದೇಹ ನಾನು ಮನಸ್ಸು ನಾನು ಬುದ್ಧಿ ನಾನು ಅನ್ನೋ ಭ್ರಮೆ body mind and intellect is the problem so that understanding is wrong then you ask the question what to do prashne kelthare yen madbeku anta yen madbidi understand the problem problem artha madkoli yakandre neevu devaru bhagavanta andre eno kalpane madidira bhagavantane nimma arivu antu tilkoli nimma kalpane alli bhagavanta ello idane eno martta idara anta You have a imagination that God is somewhere and something. God is your inner self, Atma, Arivu. And that is called Pradnanam Brahma. Awareness is God.
So once your understanding of God becomes better and better, your ego dissolves. Ego ahankara ilita hogutade yakandre aham bhagavanta nanna arivu anta gotadaga ella ilitade tale ilitade aa manasnalli shanti sumlisiru aita avaga vaikuntha anubhava illa adnana nashave mukti adnana nasha agudu hege how do ignorance get destroyed only through jnana the wisdom bere daru illa ಅಜ್ಞಾನೇನು ದೇಹ ನಾನು ಮನಸ್ಸು ನಾನು ಬುದ್ಧಿ ನಾನು ಭ್ರಮೆ ಇದೆ ಇದು ನಾಶ ಆಗುದು ಹೇಗೆ ವೇರ್ ದರ್ ಇಸ್ ಎ ಇಗ್ನೋರೆನ್ಸ್ ದಿ ಸೊಲ್ಯೂಷನ್ ಈಸ್ ಜ್ಞಾನ ಸರ್ ಐ ಡೋಂಟ್ ನೋ ಕೆಮಿಸ್ಟ್ರಿ ನನ್ನ ಕೆಮಿಸ್ಟ್ರಿ ಗೊತ್ತಿಲ್ಲ ಓ ಯು ಹ್ಯಾವ್ ಇಗ್ನೋರೆನ್ಸ್ ಆಫ್ ಕೆಮಿಸ್ಟ್ರಿ ನಿಮ್ಗೆ ಕೆಮಿಸ್ಟ್ರಿ ಬಗ್ಗೆ ಅಜ್ಞಾನ ಇದೆಯಾ ಹೌದು ಸೊ ಲರ್ನ್ ಕೆಮಿಸ್ಟ್ರಿ ಹ್ಯಾವ್ ಜ್ಞಾನ ಆಫ್ ಕೆಮಿಸ್ಟ್ರಿ ಕೆಮಿಸ್ಟ್ರಿ ಜ್ಞಾನ ಬಂತು ಇಗ್ನೋರೆನ್ಸ್ ಹೋಯ್ತು ಅಜ್ಞಾನವಾಯಿತು ಹೌದಾ ತಿಳ್ಕೊಂಡು ನನಗೆ ಆತ್ಮದ ಅಜ್ಞಾನ ಇದೆ I have ignorance of myself. So what do you do? ಏನು ಮಾಡಬೇಕು ಆತ್ಮಜ್ಞಾನವನ್ನು ಪಡ್ಕೋಬೇಕು ಅಷ್ಟೇ ಆತ್ಮಜ್ಞಾನ ಪಡ್ಕೊ ಆತ್ಮದ ಜ್ಞಾನ ಕಳ್ಕೋಬೇಕು ಆತ್ಮ ಅಂದರೆ ಭಗವಂತ ಅಂದರೆ ನಿಮ್ಗೆ ಅರ್ಥ ಆಗಬೇಕು ಹಾಂ ಆತ್ಮ ಅಂದರೆ ಅರಿವು ಅವೇರ್ನೆಸ್ ಈಸ್ ಕಾಲ್ಡ್ ಗಾಡ್ ಅವೇರ್ನೆಸ್ ಈಸ್ ಯುವರ್ ಸೆಲ್ಫ್ ದಿಸ್ ಅಂಡರ್ಸ್ಟ್ಯಾಂಡಿಂಗ್ ಯು ಟು ಹ್ಯಾವ್ ಅಂಡ್ ಅವೇರ್ನೆಸ್ ಇನ್ ಆಲ್ ಅವರ್ ಸ್ಕ್ರಿಪ್ಚರ್ಸ್ ವಾಟ್ ಇಸ್ ಕಾಲ್ಡ್ ಗಾಡ್ ಈಸ್ ಕಾಲ್ಡ್ ಅವೇರ್ನೆಸ್ ಅರಿವು ಆ ಅರಿವು ನಾನು ಅಂತ ತಿಳ್ಕೊಂಡಾಗ ಆ ಅಹಂಕಾರ ಇಳಿಲಿ ಶುರು ಆಗುತ್ತೆ ದೇಹ ನಾನು ಮನಸ್ಸು ನಾನು ಬುದ್ಧಿ ನಾನು ಅಂಡರ್ಸ್ಟ್ಯಾಂಡ್ ಇದ್ದಾರೆ ಐ ಆಮ್ ದ ಬಾಡಿ ಐ ಆಮ್ ದ ಮೈಂಡ್ ಆ್ಯಂಡ್ ಆಮ್ ದ ಇಂಟೆಲೆಕ್ಟ್ ದೆನ್ ಯು ಆರ್ ಇನ್ ಟ್ರಬಲ್ ನಾವು ಇಲ್ಲಿ ಆಸ್ಕ್ ಯು ದ ಕ್ವಶನ್ ಹೂ ಆರ್ ಯು ನೀವು ಯಾರಂತ ಹೇಳ್ತೀರಾ ಹಾಂ ಯು ವಿಲ್ ಗಿವ್ ಎ ಬಿಗ್ ಬಯೋಡೇಟಾ ದೊಡ್ಡ ಬಯೋಡೇಟಾ ಕೊಡ್ತೀರಾ ಐ ಆಮ್ ಸೋ ಆ್ಯಂಡ್ ಸೋ ಐ ಆಮ್ ಸೋ ಆ್ಯಂಡ್ ಸೋ ಆಮ್ ಸೋ ದಟ್ಸ್ ಓಕೆ ಫಾರ್ ಜಾಬ್ ಕೆಲಸಕ್ಕೆ ಬೇಕು ಬಟ್ ಹೂ ಆರ್ ರಿಯಲಿ ಯಾರು ನೀವು ಅರಿವು ಆ ಆ ಅರಿವು ಅವೇರ್ನೆಸ್ ಈಸ್ ವಾಟ್ ಯು ಕಾಲ್ ಎಸ್ ಗಾಡ್ ರೈಟ್ ಆ ಅರಿವು ಭಗವಂತ ಪ್ರಜ್ಞಾನಂ ಬ್ರಹ್ಮ ನಾನು ಅರಿವಿಂದ ಬೇರೆ ಎಲ್ಲ ಸಾಧ್ಯ ಇದೆಯಾ ಕ್ಯಾನ್ ಐ ಬಿ ಸಪರೇಟ್ ಫ್ರಮ್ ಅವೇರ್ನೆಸ್ ದೆನ್ ಐ ಆಮ್ ನಾಟ್ ದೇರ್ ಕ್ಯಾನ್ ಐ ಬಿ ಒನ್ ವಿತ್ ಅವೇರ್ನೆಸ್ ಎಸ್ ದಟ್ ಅವೇರ್ನೆಸ್ ಈಸ್ ಕಾಲ್ಡ್ ಗಾಡ್ ಅರಿವು ಓಕೆ ಇದನ್ನು ತಿಳ್ಕೊಂಡಾಗ ಏನಾಗುತ್ತೆ ಮನಸ್ಸಿನಲ್ಲಿ ಶಾಂತಿ ಮುಳುಗಿಸ್ಕೊಳ್ತೀವಿ ಇಲ್ಲದ್ರೆ ನಾವು ಕಾಣದ ಭಗವಂತನ ಹುಡುಕ್ತಾ ಇದ್ದೇವೆ ಅರಿವು ನಿಮ್ಗೆ ಕಾಣುತ್ತದ ಅರಿವಿದೆ ಅಂತ ಗೊತ್ತಾಗತ್ತಾ ಅರಿವು ಗೊತ್ತಾಗಲ್ವಾ ನಮ್ಮಲ್ಲಿ ಅರಿವಿದೆಯೋ ನಾನೇ ಅರಿವು ಹಾ ಮತ್ತೆ ನಮ್ಮಲ್ಲಿ ಅರಿವಿದ್ರೆ ಇಲ್ಲೆಲ್ಲ ಅರಿವು ನಾನೇ ಇಲ್ಲೆಲ್ಲ ಅರಿವು ಸಿಕ್ಕಾಕೊಂಡು ಹಾಕಾಡ್ತದೆ ಹಾ ಅವಾಗ ಏನಾಗುತ್ತೆ ನಾನು ಭಗವಂತನ ಮಗವು ಅಂತ ನಮ್ಗೆ ಅರ್ಥ ಆದಾಗ ವೆನ್ ಯು ವೆನ್ ಐ ರಿಯಲೈಸ್ ದಟ್ ಐ ಆಮ್ ದ ಡಿವೈನ್ ಚೈಲ್ಡ್ ಏನಾಗುತ್ತೆ ನಿಮ್ಮಲ್ಲಿ ಎಲ್ಲ ಗುಣಗಳು ಹೋಗ್ತವೆ ಓಕೆ ನೋಡ್ರಿ ನಮ್ಮ ಖಾನ್ದಾನ ಏನು ಗೊತ್ತಾ ನಮ್ಮ ಫ್ಯಾಮಿಲಿ ಏನು ಗೌರವ ನಿಮ್ಮ ಫ್ಯಾಮಿಲಿ ಬಗ್ಗೆ ರೆಸ್ಪೆಕ್ಟ್ಫುಲ್ ಇರ್ಬೇಕು ರೀ ನಮ್ಮ ಫ್ಯಾಮಿಲಿ ಬಗ್ಗೆ ಹಾಂ ಎಷ್ಟು ಸ್ಟೈಲ್ ಆಗಿರ್ತೀರಾ ಏನು ಗೌರವ ಕೊಡ್ತೀರಾ ಫ್ಯಾಮಿಲಿಗೆ ಹೌ ಮಚ್ ರೆಸ್ಪೆಕ್ಟ್ ಯು ಗಿವ್ ಟು ಯರ್ ಫ್ಯಾಮಿಲಿ ಸಪೋಸ್ ಯು ರಿಯಲೈಸ್ ದಟ್ ಯು ಆರ್ ದ ಗಾಡ್ಸ್ ಚೈಲ್ಡ್ ಯು ಆರ್ ದ ಡಿವೈನ್ ದೆನ್ ಹೌ ವಿಲ್ ಯು ಬಿ ಹೇಗಿರ್ತೀರ ಜೀವನ ಹೇಗಿರ್ತೀರಪ್ಪ ಶಿವ ಸ್ವರೂಪಿನಿ ನೀವು ಶಿವನೇ ಶಿವನೇ ನೀವು ಅಂತ ಅರ್ಥ ಆದಾಗ ಜೀವನ ಹೇಗಿರುತ್ತೆ ನಿಮ್ಮದು ಹಾಂ ಹಾಂ ಅವಾಗ ಸಮಾಜದೊಟ್ಟಿಗೆ ಹೇಗೆ ವ್ಯವಸ್ಥೆ ಇದು ಮಾಡ್ತೀರಾ ಎಲ್ಲರೂ ಶಿವಸ್ವರೂಪಿಯಾಗಿ ಅವಾಗ ಏನಾಗುತ್ತೆ ಬೇರೆಯವ್ರಿಗೆ ರೆಸ್ಪೆಕ್ಟ್ ಕೊಡ್ತೀರಾ ಹೇಗೆ ಲೋಕ ಕಲ್ಯಾಣ ಮಾಡ್ಬೇಕಂತ ಕೆಲಸ ಮಾಡ್ತೀರಾ ಈಗ ಮಾಡ್ತಾ ಇರೋ ಸೆಲ್ಫ್ ಸರ್ವಿಸು ಸೆಲ್ಫಿಶ್ ಸರ್ವಿಸು ಸ್ವಾರ್ಥ ಆಯ್ತಾ ನಾನು ಶಿವಸ್ವರೂಪಿ ಅಂತ ಗೊತ್ತಾದಾಗ ಅವಾಗ ನಿಸ್ವಾರ್ಥ ಭಾವನೆ ಬರ್ತದೆ ಎಲ್ಲರೂ ಒಳ್ಳೆ ಭಾವನೆ ದ್ಯಾನ್ ದೆರ್ ಇಸ್ ಎ ಲವ್ ಫಾರ್ ಯು ಅದು ಡಿವೈನ್ ಲವ್ ಅದು ಯೂನಿವರ್ಸಲ್ ಲವ್ ಅದು ವಿಶ್ವ ಪ್ರೇಮ ಆ್ಯಟ್ ದ ಡಿವೈನ್ ಲವ್ ಇಸ್ ಕಾಲ್ಡ್ ಶಕ್ತಿ ಮದರ್ ಪಾರ್ವತಿ ಸೊ ಯು ಸ್ಟಾರ್ಟ್ ಎಕ್ಸ್ಪೀರಿಯನ್ಸ್ ಪ್ಯೂರ್ ಅವೇರ್ನೆಸ್ ವಿತ್ ಶಿವ ಆ್ಯಂಡ್ ಡಿವೈನ್ ಲವ್ ವಿಚ್ ಇಸ್ ಪಾರ್ವತಿ ಪಾರ್ವತಿನ ಹುಡ್ತಾ ಇದ್ರೆ ಎಲ್ಲ ಹುಡ್ತಿದ್ದೀರಾ ಶಿವನನ್ನೆಲ್ಲ ಹುಡ್ತಾ ಇದ್ದೀರಾ ಆ ಶಿವಶಕ್ತಿ ಸ್ವರೂಪಿ ನಾನು ಅಂತ ಅರಿವು ಬರ್ತದೆ ಯು ಸ್ಟಾರ್ಟ್ ಗೆಟಿಂಗ್ ಅವೇರ್ನೆಸ್ ಐ ಆಮ್ ಆಫ್ ದಿ ನೇಚರ್ ಆಫ್ ಶಿವ ಆ್ಯಂಡ್ ಶಕ್ತಿ ದಿಸ್ ಇಸ್ ವಾಟ್ ಇಸ್ ಕಾಲ್ಡ್ ಅದ್ವೈತ ಜ್ಞಾನ ಈಗ ಎಚ್ಚರಾದ ಕೂಡ ಐ ಆಮ್ ಅಂತ ಫೀಲಿಂಗ್ ಬಂತು ಮೊದಲು ರೈಟ್ ಇದು ಐ ಆಮ್ ಅಂದ್ರೆ ಏನು ವಾಟ್ ಇಸ್ ದಿಸ್ ಐ ಆಮ್ ಆ ಅರಿವು ಬಂದ್ರೆ ಮೊದಲು ಎಚ್ಚರಾದ ಕೂಡ ಮೊದಲು ಐ ಆಮ್ ಅಂತ ಫೀಲಿಂಗ್ ಬಂತು ವಾಟ್ ಇಸ್ ದಿಸ್ ಐ ಆಮ್ ಐ ಈಸ್ ಕಾನ್ಶಿಯಸ್ನೆಸ್ ಚೈತನ್ಯ ಆಮ್ ಮೀನ್ಸ್ ಎಕ್ಸಿಸ್ಟೆನ್ಸ್ ಐ ಅಂದರೆ ಚೈತನ್ಯ ಅರಿವು ಆಮ್ ಅಂದರೆ ಅಸ್ತಿತ್ವ ನೀವೇನು ಹೇಳ್ತೀರಾ ಚೈತನ್ಯ ಅಸ್ತಿತ್ವಕ್ಕೆ ಸತ್ ಅಂತ ಹೇಳ್ತೀರಾ ಚೈತನ್ಯಕ್ಕೆ ಚಿತ್ ಅಂತ ಹೇಳ್ತಾರೆ ವಾಟ್ ಈಸ್ ಕಾಲ್ಡ್